ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇಮ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಬಣ್ಣ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಯಾವ ಯಾವ ನಂಬರ್ನವರಿಗೆ ಅಥವಾ ಯಾವ ಯಾವ ಡೇಟ್ ಅಲ್ಲಿ ಜನಿಸೋರಿಗೆ ಯಾವ ರೀತಿ ರಿಸಲ್ಟ್ ಬರುವ ಅದರ ಬಗ್ಗೆ ಮಾತಾಡಿದ್ದೇನೆ ಇವತ್ತು ಕೊನೆಯ ಅಂಕೆ ನಂಬರ್ ನೈನ್ ತೋ ಏನಾಗುತ್ತೆ ಬರುವ ವರ್ಷ ಅದ್ರ ಬಗ್ಗೆ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರಗಳು ಇರುವುದಿಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಬಂದ್ಮೇಣ ತೋ ನಂಬರ್ ಬಂದು ಈ ನಂಬರ್ನ ನಂತರ ನಾನು ಹಣಕಾಸಿನ ವಿಚಾರದಲ್ಲಿ ಮಾತಾಡಿದೆ ಅದರ ಬಗ್ಗೆ ಮತ್ತೆ ಒಂದಷ್ಟು ರೆಮಿಡೀಸನ್ನು ಬೇರೆ ಬೇರೆ ವಿಚಾರಕ್ಕೆ ಯಾವುದೆಲ್ಲ ರೆಮಿಡೀಸನ್ನು ಫಾಲೋ ಮಾಡಿದರೆ ಒಳ್ಳೆಯದಾಗುತ್ತೆ ಅದರ ಬಗ್ಗೆ ಕೂಡ ಹೇಳಿಕೊಡಕ್ಕೆ ಪ್ರಯತ್ನ ಮಾಡ್ತೇನೆ ದಯವಿಟ್ಟು ತಪ್ಪದೇ ವೀಕ್ಷಣೆ ಮಾಡಿ ಆನಂತರ ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಅವರೆಲ್ಲ ಇದನ್ನು ಸ್ವಲ್ಪ ಫಾರ್ವರ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಆನಂತರ ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ರು ಅವರ ಕೌಡ ಇದನ್ನು ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹ ನನ್ನ ನಮ್ಮನ್ನು ಪ್ರೋತ್ಸಾಹಿಸಿ ತುಂಬ ಚೆನ್ನಾಗಿರುತ್ತೆ ಓಕೆನಾ ಗೊತ್ತಾಯಿತು ಈಗ ಆನಂತರ ನೀವು ಮನೆಯಲ್ಲಿ ನೋಡ್ತಾ ಇದ್ರೆ ಟಿವಿ ವಿಯಲ್ಲಿ ತೋ ಒಂದಷ್ಟು ಜನಕ್ಕೆ ಇದರ ಮುಖಾಂತರ ಹೇಳಿ ಇಂಥ ಕಾರ್ಯಕ್ರಮ ಇಂಥ ಸಮಯದಲ್ಲಿ ಬರುತ್ತೆ ನೋಡಿ ಅಂತ ಒಂದಷ್ಟು ಜನಕ್ಕೆ ಇದರಿಂದ ಉಪಕಾರ ಆಗುತ್ತೆ ಅಥವಾ ಒಂದಷ್ಟು ಜನದ ಮನೆಗೆ ತಲುಪುತ್ತೆ ಅಂತ ನಮ್ಮ ಅಥವಾ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಒಳ್ಳೆಯದಾಗಲಿ ಓಕೆ ಸೊ ಇವತ್ತೇನು ಮಾಡೋಣ ನಂಬರ್ ನೈನ್ ಓಕೆ ಅದು ನಂಬರ್ ಬಂದು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮಂಗಳನಿಗೆ ಸಂಬಂಧಪಟ್ಟಂಥ ಅಂಕೆ ಕರೇಜಿಗೆ ಸಂಬಂಧಪಟ್ಟ ಧೈರ್ಯ ಸಾಹಸ ಜವಾಬ್ದಾರಿ ರೈಟ್ ಅದಕ್ಕೆ ಸಂಬಂಧಪಟ್ಟಂಥ ಅಂಕೆ ಇದು ಈ ಅಂಕೆಗೆ ಬರುವ ವರ್ಷ ಹೇಗಿರ್ತದೆ ಬರುವ ವರ್ಷ ಕೇತುವಿನ ಅಂಕೆ ಅಲ್ವಾ ಟೂ ಪ್ಲಸ್ ಜೀರೋ ಪ್ಲಸ್ ಟೂ ಪ್ಲಸ್ ತ್ರೀ ಅಂದರೆ ಐದು ಆರು ಏಳು ನಂಬರ್ ಸೆವೆನ್ ಕೇತು ಇಲ್ಲೇನಾಗುತ್ತೆ ಕೇತು ಮತ್ತು ಒಂದು ಕುಜನ ಕಾಂಬಿನೇಷನ್ ತುಂಬ ಒಳ್ಳೆಯದಂತ ಹೇಳ್ತಾ ಇಲ್ಲ ಯಾರು ಕೂಡ ತುಂಬ ಒಳ್ಳೆಯದಂತ ಇಲ್ಲ ಅಲ್ಲಿ ಇಲ್ಲೊಂದು ಕಡೆ ಸ್ವಲ್ಪ ಪ್ರಾಬ್ಲಮೆಟಿಕ್ ಅಂತ ಉಂಟು ಆದರೂ ಮ್ಯಾನೇಜೇಬಲ್ ನಾನು ಪರಿಹಾರಗಳನ್ನು ಹೇಳಿದ್ದೇನೆ ಯಾವ ರೀತಿ ಅದನ್ನು ನೀವು ತೆಗೆದುಕೊಂಡು ಹೋಗ್ಬೇಕಂತ ಯಾಕಂದರೆ ಯಾವಾಗ ನೀವು ಸನ್ಯಾಸಿಗಳಿಗೆ ಉಪಚಾರ ಮಾಡ್ತೀರಾ ಗುರುವರಿಯರನ್ನು ಆದರ ಆದಿತ್ಯದಿಂದ ನೋಡ್ಕೊಳ್ತೀರಾ ಆನಂತರ ಒಂದಷ್ಟು ಜನರಿಗೆ ಹೆಲ್ಪ್ ಮಾಡ್ತೀರಾ ಅನೇಬಲ್ ಡಿಸೇಬಲ್ ಪೀಪಲ್ಸ್ ಯಾರು ಇರ್ತಾರೆ ಏನಾದರೂ ಒಂದು ಅಂಗ ಆಗಿರುವಂಥ ವ್ಯಕ್ತಿಗಳಿರ್ಬೋದು ಕಣ್ಣು ಊನಾಗಿರುವಂಥ ಅವರಿಗೆಲ್ಲ ಹೆಲ್ಪ್ ಮಾಡ್ತೀರಾ ಧಾರ್ಮಿಕ ಪುಸ್ತಕಗಳನ್ನು ಹಂಚ್ತೀರಾ ಧಾರ್ಮಿಕತೆಯಲ್ಲಿ ಹೋಗ್ತೀರಾ ದೇವಸ್ಥಾನಕ್ಕೆ ಹೋಗ್ತೀರಾ ಪ್ರತಿ ವಾರಕ್ಕೊಂದು ಎರಡು ಮೂರು ಬಾರಿ ಆದರೂ ಕೂಡ ಅದರ ಜೊತೆಗೆ ಭಗವದ್ಗೀತೆ ಪಠನೆ ಮಾಡ್ತೀರಾ ರಾಮಾಯಣ ಮಹಾಭಾರತ ಪಠನೆ ಆಗ ಬರುವ ವರ್ಷಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲಿ ಕೂಡ ಫೇವರ್ ಆಫ್ ದ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಓವರ್ ಆಲ್ ನೋಡಲಿಕ್ಕೆ ಹೋದರೆ ನಮ್ಮ ನಂಬರ್ ಸೆವೆನ್ ನಂಬರ್ ಏಯ್ಟೀನ್ ನಂಬರ್ ಟ್ವೆಂಟಿ ಸೆವೆನ್ ಈ ನಂಬರ್ನವರಿಗೆ ಬರುವ ವರ್ಷ ತುಂಬ ಫೇವರೇಬಲ್ ಅಲ್ಲ ಅಂತ ಹೇಳ್ಬೋದು ಸ್ವಲ್ಪ ಇರಿಟೇಷನ್ ವೇರಿಯೇಷನ್ ಇರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಪಟ್ಟಂತಹ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡುವ ಸಾಧ್ಯತೆಗಳು ಅದು ಕೂಡ ರಕ್ತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿಮ್ಮನ್ನು ಕಾಡಬಹುದು ಈಗ ಶುಗರ್ ಇರೋರಿಗೆ ಶುಗರ್ ಜಾಸ್ತಿ ಆಗ್ಬೋದು ಪ್ರೆಷರ್ ಇರೋರಿಗೆ ಪ್ರೆಷರ್ ಜಾಸ್ತಿ ಆಗ್ಬೋದು ಸಮಥಿಂಗ್ ರಿಲೇಟೆಡ್ ಟು ಬ್ಲಡ್ ಓಕೆ ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರುವುದರಿಂದ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಇವತ್ತು ಆರೋಗ್ಯದ ಬಗ್ಗೆ ನಾನು ಮಾತಾಡ್ತೀನಿ ಅದಕ್ಕೆ ಏನು ರೆಮಿಡಿಸ ಮಾಡ್ಕೊಳ್ಬೇಕು ಅದನ್ನು ಕೂಡ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಬಟ್ ಒಂಬತ್ತು ಹದಿನೈದು ಒಂಬತ್ತು ಹದಿನೆಂಟು ಇಪ್ಪತ್ತ ಏಳನೇ ತಾರೀಕು ಜನಿಸೋರಿಗೆ ಬರುವ ವರ್ಷ ತುಂಬಾ ಫೇವರಬಲ್ ಆಗುವ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಉಂಟು ಅದರಲ್ಲೂ ಕೂಡ ಯಾವ ಯಾವ ತಿಂಗಳಲ್ಲಿ ಜನಿಸೋರಿಗೆ ಏನೇನಾಗುತ್ತೆ ಅದನ್ನು ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ ಈಗ ನೀವು ವಿಶೇಷ ರೀತಿಯಲ್ಲಿ ಜನವರಿ ತಿಂಗಳಿಗೆ ಜನನಾಗಿದೆ ರೈಟಾ ಯಾವುದೇ ವರ್ಷದ ಯಾವುದೇ ತಿಂಗಳಿನ ಯಾವುದೇ ವರ್ಷದ ಯಾವುದೇ ತಿಂಗಳನ್ನ ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ತಾರೀಕಿನವರು ಜನವರಿಯಲ್ಲಿ ಜನ್ಮಿಸಿದಿರ ಅಂತ ಇಟ್ಕೊಳ್ಳೋಣ ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕಿಂತ ಬೆಟರ್ ಪೀರಿಯಡ್ ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೀವೇನು ಮಾಡಿದಿರಾ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತೀರ ಅಲ್ವಾ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳನ್ನ ನೀವು ಆಲ್ರೆಡಿ ಮಾಡ್ಕೊಂಡು ಬಂದಿದ್ದೀರಾ ಈಗ ಅದೆಲ್ಲ ಬ್ಯಾಲೆನ್ಸ್ ಆಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಭಗವಂತ ಕೊಟ್ಟಿದ್ದಾನೆ ಓಕೆ ಅದೆಲ್ಲ ಬ್ಯಾಲೆನ್ಸ್ ಆಗುತ್ತೆ ಒಂದಷ್ಟು ಹಣಕಾಸಿನ ತೊಂದರೆ ಉಂಟು ಅದು ಕಡಿಮೆ ಆಗುತ್ತೆ ದುಡ್ಡಿಗೆ ಸಂಬಂಧ ವಿಚಾರಗಳಲ್ಲಿ ಅದೇನೋ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಕೆಲವು ಸಂಬಂಧಗಳು ಸುಧಾರಿಸಲಿಕ್ಕೆ ಸ್ಟಾರ್ಟ್ ಕೆಲವೆಲ್ಲ ಸಂಬಂಧಗಳಲ್ಲಿ ಒಂದು ತರ ಅಲ್ಲಿ ನಿಖರತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಸಂಬಂಧಗಳು ಹೇಗಿರಬೇಕು ಹೇಗೆ ಹೋಗ್ಬೇಕು ಅದೆಲ್ಲವೂ ಕೂಡ ಒಂಥರ ಒಂದು ಒಂದು ಟ್ರ್ಯಾಕಿಗೆ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಸಂಬಂಧಗಳನ್ನು ಮೇಂಟೈನ್ ಮಾಡಲಿಕ್ಕೆ ಈ ವರ್ಷ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಇದು ಓವರ್ ಆಲ್ ನೈನ್ ನಂಬರ್ನವರಿಗೆ ಆಗುವಂಥದ್ದು ಯಾಕಂದರೆ ಎರಡು ಸಾವಿರದ ಎಲ್ಲಿ ತೊಂದರೆ ಅನುಭವಿಸ್ತೀರಾ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಅಂತಹ ಸಮಸ್ಯೆಗಳು ಅಂದರೆ ಮುಂದಿನ ವರ್ಷ ಸಾರಿ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಅಂತಹ ಸಮಸ್ಯೆಗಳು ಬರುವ ಸಾಧ್ಯತೆಗಳು ತೀರಾ 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 ಕಡಿಮೆ ಅಂತ ಹೇಳ್ತೇನೆ ಅಂದರೆ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಂಡು ಹೋಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿರ್ತದೆ ರೈತ ನಮಗೆ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ಓಕೆ ಓಕೆ ಸೊ ಅದಕ್ಕೋಸ್ಕರ ನೋಡ್ಕೊಳ್ಬೇಕು ಅಥವಾ ವಿಶೇಷವಾಗಿ ಒಂಬತ್ತನೇ ತಾರೀಕು ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ತಾರೀಕಿನವರು ಯಾವಾಗ ಜನನಾದಾಗ ಜನವರಿ ತಿಂಗಳಲ್ಲಿ ಜನನಾಗ ಜನನಾದಾಗ ಅಥವಾ ಓವರ್ ಆಲ್ ಕೂಡ ಓವರ್ ಆಲ್ ಕೂಡ ಈ ವರ್ಷಕ್ಕಿಂತ ಬರುವ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಬೆಟರ್ ಆಗುತ್ತೆ ನಿಮ್ಮ ಹಲವಾರು ಸಮಸ್ಯೆಗಳು ನಿವಾರಣೆ ಆಗ್ಬೋದು ಒಂದು ದಾರಿ ಕಂಡು ಬರ್ಬೋದು ಹಣಕಾಸಿನ ವಿಚಾರದಲ್ಲಿ ಅದೇನು ಸಮಸ್ಯೆಯನ್ನು ಇಷ್ಟವರಿಗೆ ಅನುಭವಿಸ್ಕೊಂಡು ಬಂದಿದ್ದೀರಾ ಆ ಸಮಸ್ಯೆಗಳು ಎಂಡ್ ಆಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂದು ಕ್ರಿಯೇಟ್ ಆಗಿರ್ತದೆ ಇದು ಜನವರಿ ತಿಂಗಳಲ್ಲಿ ಜನಿಸೋರು ವಿಶೇಷದಲ್ಲಿ ನೆನಪಿಟ್ಕೊಳ್ಬೇಕು ಅದೇ ಫೆಬ್ರವರಿ ತಿಂಗಳಲ್ಲಿ ಜನಿಸಿದವ್ರಿಗೆ ಏನಾಗುತ್ತೆ ಫೆಬ್ರವರಿ ತಿಂಗಳಲ್ಲಿ ಜನಿಸೋರಿಗೆ ವಿಶೇಷವಾಗಿ ಹೇಳಬೇಕಾದ್ರೆ ಯಾವುದಾದ್ರೂ ಒಂದು ದೊಡ್ಡ ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ ಯಾವುದೋ ಒಂದು ವಿಚಾರದಲ್ಲಿ ಅದು ಮದುವೆ ವಿಚಾರ ಇರ್ಬೋದು ಕೆಲಸದ ವಿಚಾರ ಇರ್ಬೋದು ಮಕ್ಕಳ ವಿಚಾರ ಇರ್ಬೋದು ಕೋರ್ಟ್ ಕಚೇರಿ ಇರ್ಬೋದು ಹೆಲ್ತ್ ರಿಲೇಟೆಡ್ ಇರ್ಬೋದು ಫೈನಾನ್ಸ್ ಇರ್ಬೋದು ಯಾವುದೋ ಒಂದು ವಿಚಾರದಲ್ಲಿ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಬಂದಿದ್ದೀರಿ ಅಂದಾಗ ನಾನು ಹೇಳ್ತೀನಿ ನಿಮಗೆ ಒಂದು ಕಡೆ ಬರುವ ವರ್ಷದ ಎಂಡ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದು ಹೊಸತನಕ್ಕೆ ಕಾಲಿಡ್ತೀರಾ ಒಂದು ಹೊಸತ ಏನಾದರೂ ಬರುತ್ತೆ ಹೊಸತನ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬರೋಲ್ಲ ಇಪ್ಪತ್ನಾಲ್ಕರಲ್ಲಿ ಬರುತ್ತೆ ಬಟ್ ಸಮಸ್ಯೆಗಳನ್ನು ಎಂಡ್ ಮಾಡ್ತೀರಾ ಯಾವುದಿಲ್ಲ ಕೆಲವರೆಲ್ಲ ಒಂದು ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ಬೋದು ಈ ಪರಿಚಯ ಕೆಲವರಿಗೆಲ್ಲ ಡಿವೋರ್ಸ್ ಆಗಿ ಡಿವೋರ್ಸ್ನ ಮಟ್ಟಕ್ಕೆ ಬಂದಿರ್ತದೆ ಡಿವೋರ್ಸ್ ಆಗಿ ಅವರು ಅಲ್ಲಿಂದ ಕ್ಲಿಯರ್ ಆಗ್ಬೋದು ಇನ್ನು ಕೆಲವರಿಗೆಲ್ಲ ಕೋರ್ಟ್ ಕಚೇರಿ ಅದೇನು ಅವರಿಗೆ ಭೂಮಿಗೆ ಸಂಬಂಧಪಟ್ಟಂತೆ ವ್ಯಾ ವ್ಯಾಜ್ಯಗಳು ನಡೀತಾ ಇರ್ಬೋದು ತೊಂದರೆಗಳು ನಡೀತಾ ಇರ್ಬೋದು ಸೊ ಅದರಲ್ಲಿ ಅವರು ಮುಕ್ತರಾಗಿ ಬರ್ಬೋದು ಸೊ ಇದೆಲ್ಲ ಒಂದು ಪರಿಸ್ಥಿತಿ ಉಂಟಾಗುತ್ತೆ ಫೆಬ್ರವರಿ ತಿಂಗಳಲ್ಲಿ ಜನಿಸಿದವರಿಗೆ ರೈಟಾ ಒಂಬತ್ತು ಹದಿನೆಂಟು ಇಪ್ಪತ್ತೆಂಟು ತಾರೀಕಿನ ಫೆಬ್ರವರಿ ತಿಂಗಳಲ್ಲಿ ಅವರಿಗೆಲ್ಲ ಈ ರಿಸಲ್ಟ್ ಅಂತ ಖಂಡಿತ ಹೇಳಬಲ್ಲೇ ಚೆನ್ನಾಗಿರುತ್ತೆ ಕರೆಯಲ್ಲಿದ್ದಾರೆ ಜಸ್ಟ್ ಸಮಥಿಂಗ್ ಟೆಕ್ನಿಕಲ್ ಪ್ರಾಬ್ಲಮ್ ಏನು ಮಾಡೋಕ್ಕಾಗಲ್ಲ ರೈಟಾ ಕರೆ ಬರುತ್ತೆ ಬಟ್ ಇಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ ಓಕೆ ಇರಲಿ ಅದು ಈಗ ನಿಮ್ಗೆ ಅಲ್ವಾ ಅದಕ್ಕೋಸ್ಕರ ನೀವು ನಾನು ಹೇಳಿದ ಕೆಲವು ಟೆಕ್ನಿಕ್ಸನ್ನು ಫಾಲೋ ಮಾಡಿದಾಗ ಮೇ ಬಿ ಅದರಿಂದ ಬರಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತಾನೆ ಸೊ ಗೊತ್ತಾಗುತ್ತೆ ನಿಮಗೆ ರೈಟ್ ತಾನೇ ಓಕೆನಾ ಅದೇ ರೀತಿ ಹೆಣಿಸ್ಕೊಳ್ಳಿ ಮಾರ್ಚ್ ತಿಂಗಳಲ್ಲಿ ಜನನಾದವ್ರಿಗೆ ಏನಾಗುತ್ತೆ ಅಲ್ವಾ ಯಾವುದೇ ವರ್ಷದ ಮಾರ್ಚ್ ತಿಂಗಳಲ್ಲಿ ಜನನಾದವ್ರಿಗೆ ಅದು ಕೂಡ ಒಂಬತ್ತು ಹದಿನೆಂಟು ಇಪ್ಪತ್ತು ಏಳನೇ ತಾರೀಕು ಏನಾಗುತ್ತೆ ಅವರಿಗೆ ಮಾರ್ಚ್ ತಿಂಗಳಲ್ಲಿ ಜನ ನಾನು ಹೇಳ್ತೀನಿ ಮಾರ್ಚ್ ತಿಂಗಳಲ್ಲಿ ಜನನಾದವ್ರಿಗೆ ಬಹಳ ಫೇವರೇಬಲ್ ಆಗುತ್ತೆ ಏನಾದರೂ ಒಂದು ಹೊಸತನ ನಿಮ್ಮ ಪಾಲಿಗೆ ಬರುತ್ತದೆ ಏನಾದರೂ ಒಂದು ಹೊಸತನ ಮಾಡ್ತೀರಾ ಒಂದು ಹೊಸ ಕೆಲಸಕ್ಕೆ ಸೇರಿಕೊಳ್ಬೋದು ವಿದೇಶ ಪ್ರಯಾಣ ಮಾಡ್ಬೋದು ಹೈಯರ್ ಎಜುಕೇಷನ್ ಮಾಡ್ಬೋದು ಮದುವೆ ಆಗ್ಬೋದು ಮಕ್ಕಳಾಗೋದ್ರಿಗೆ ಮ ಏನಾದರೂ ಕೂಡ ಒಂದು ಹೊಸ ಜೀವನಕ್ಕೆ ಕಾಲಿಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿರ್ತದೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆನಂತರ ಯಾರೆಲ್ಲ ಏಪ್ರಿಲ್ ತಿಂಗಳಲ್ಲಿ ಜನನಾಗಿದ್ದೀರಾ ಅಲ್ವಾ ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ತಾರೀಕಿನವರು ಏಪ್ರಿಲ್ ತಿಂಗಳಲ್ಲಿ ಜನನಾಗಿದ್ದೀರಾ ನಿಮಗೆ ಬರುವ ವರ್ಷ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಹೇಳ್ತೇನೆ ಎಲ್ಲೊಂದು ಕಡೆ ಮೋಸ ಹೋಗ್ತೀರಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದು ಯಾಕೋ ಇಮೋಷನಲ್ ಆಗಿರ್ತೀರ ಅಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಳು ಬರುತ್ತೆ ನಾನು ಯಾಕೆ ಹೀಗಾಗಿದ್ದೀನಿ ಏನು ಸಮಸ್ಯೆ ಕ್ರಿಯೇಟ್ ಆಗಿದೆ ನಿಮಗೆ ಗೊತ್ತೇ ಆಗೋದಿಲ್ಲ ಈ ಪರಿಸ್ಥಿತಿಯನ್ನು ನೀವು ಎದುರಿಸ್ತಾನೆ ಬರ್ತೀರ ಅಂತ ಒಂದು ಇಂಡಿಕೇಷನ್ ಅದಕ್ಕೋಸ್ಕರ ಯಾರೆಲ್ಲ ವಿಶೇಷ ರೀತಿಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ಜನನಾಗಿದ್ದೀರಾ ಅವರೆಲ್ಲರೂ ಕೂಡ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಓಕೆನಾ ಅದೇ ಮೇ ತಿಂಗಳಲ್ಲಿ ಜನನಾದವ್ರಿಗೆ ರೈಟ್ ಮೇ ತಿಂಗಳಲ್ಲಿ ಜನನಾಗಿರ್ತೀರಿ ಮೇ ತಿಂಗಳಲ್ಲಿ ಪರವಾಗಿಲ್ಲ ಅಂತ ಹೇಳಿದ್ರೆ ಮ್ಯಾನೇಜೇಬಲ್ ನಿಮಗೆ ಏನಾದರೂ ಎಜುಕೇಷನ್ ಇಷ್ಟರ್ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗಿದೆ ಅಥವಾ ಇನ್ನೂ ಕಲಿಬೇಕು ಹೈಯರ್ ಎಜುಕೇಷನ್ ಮಾಡಬೇಕು ಅಥವಾ ಬೇರೆ ಯಾವುದೋ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ಕಲಿಬೇಕು ಅಂದಾಗ ಅದೊಂದು ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ಪ್ರಾಸ್ಪರಿಟಿಯನ್ನು ಕೊಡುವಂಥದ್ದು ಅಬಂಡೆನ್ಸನ್ನು ಕೊಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಯಾರಿಗೆ ಮೇ ತಿಂಗಳಲ್ಲಿ ಜನನಾದವರಿಗೆ ಯಾರು ಒಂಬತ್ತು ಹದಿನೆಂಟು ಇಪ್ಪತ್ತ ಏಳನೇ ತಾರೀಕಿನವರಿಗೆ ಹಾಗಾದರೆ ಮೇ ತಿಂಗಳಲ್ಲಿ ಜನನಾಗಿದೆ ಆಗಿ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಆಗಿ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಏನಾದರೂ ಕೂಡ ಒಂದು ಕಲಿಬೇಕು ಕಲಿಬೇಕನ್ನೋರಿಗೆ ಬಹಳ ಫೇವರಬಲ್ ಆಗುತ್ತೆ ಇಷ್ಟವರಿಗೆ ಯಾವುದೋ ಒಂದು ಸಬ್ಜೆಕ್ಟ್ ಬಿಟ್ಟು ಹೋಗಿದೆ ತೊಂದರೆ ಆಗಿದೆ ಹೈಯರ್ ಎಜುಕೇಷನ್ ಮಾಡಬೇಕು ಬೇರೆ ಕಾಲೇಜಿಗೆ ಹೋಗಬೇಕು ವಿದೇಶದಲ್ಲಿ ಹೋಗಿ ಕಲಿಬೇಕು ಏನಿವೆ ಜ್ಯೋತಿಷ ಕಲಿಬೇಕು ವಾಸ್ತು ಕಲಿಬೇಕು ಇನ್ಯಾವುದು ಸಬ್ಜೆಕ್ಟನ್ನು ಇಟ್ಕೊಂಡು ಕಲಿಬೇಕು ಹಾಬಿಗೆ ಬೇಕಾ ಕಲಿಬೇಕು ಅನ್ನೋರಿಗೆ ಇದು ಬಹಳ ಫೇವರಬಲ್ದ ಒಂದು ಪೀರಿಯಡ್ ಬರ್ತಾ ಉಂಟು ಅಂತ ಹೇಳ್ತೇನೆ ಸೊ ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಫೇವರಬಲ್ ಆಗುತ್ತೆ ಅದೇ ರೀತಿ ಜೂನ್ ತಿಂಗಳಲ್ಲಿ ಜನನಾದವ್ರಿಗೆ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಹೇಳ್ತಾನೆ ಜೂನ್ ತಿಂಗಳಲ್ಲಿ ಜನನಾದವ್ರಿಗೆ ಸ್ವಲ್ಪ ಮಟ್ಟಿಗೆ ಅವರ ಮಾನಹಾನಿ ಆಗುವಂಥದ್ದು ತೊಂದರೆಗಳು ಕ್ರಿಯೇಟ್ ಆಗುವಂಥದ್ದು ತೊಂದರೆಗಳು ಮೇಲಿಂದ ಮೇಲೆ ಬರುತ್ತೆ ಮೋಸ ಹೋಗುವಂಥದ್ದು ಕೋರ್ಟ್ ಕಚೇರಿ ಬರುವಂಥದ್ದು ಯಾರಿಗಾದರೂ ಜಾಮೀನು ಹಾಕಿದ ಮುಂಚೆನೇ ಹಾಕಿದರೆ ಅದರ ಮುಖಾಂತರ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥದ್ದು ಕೆಲವರೆಲ್ಲ ಯಂಗ್ ಸ್ಟಾರ್ಸ್ ಯಾರಿದ್ದಾರೆ ಅವರೆಲ್ಲ ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಂಡು ಎಲ್ಲೋ ಒಂದು ಕಡೆ ಮನೆಯವರಿಗೆ ಇರಿಟೇಟನ್ನು ಮಾಡುವಂಥದ್ದು ಇದೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗಲಿಕ್ಕೆ ಶುರು ಆಗ್ತವೆ ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ನಾನು ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೀವು ಗೆಲ್ತೀರಾ ಓಕೆನಾ ಆನಂತರ ಜುಲೈ ತಿಂಗಳಲ್ಲಿ ಜನನ ಆಗಿದೆ ಅಲ್ವಾ ಈಗ ನಿಮ್ಮದು ಡೇಟ್ ಆಫ್ ಬರ್ತ್ ಬಂದು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಅಂದಾಗ ಜುಲೈ ತಿಂಗಳಲ್ಲಿ ಜನನ ಹಾಗಾದರೆ ಜುಲೈ ತಿಂಗಳ ಜನನ ಜನನಾದಾಗ ಏನಾಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಫೇವರಬಲ್ ಆಗುತ್ತೆ ಪರವಾಗಿಲ್ಲ ನೀವು ಹಲವಾರು ಕಷ್ಟಗಳಿಂದ ಹೊರ ಬರ್ತೀರಾ ಹಲವಾರು ರೀತಿಯ ಒಂದು ಅಬ್ಸ್ಟಕಲ್ಸಿಂದ ಹೊರ ಬರ್ತೀರಾ ಎಲ್ಲೊಂದು ಕಡೆ ಅಡೆತಡೆ ತುಂಬ ಇತ್ತು ಕೆಲಸದಲ್ಲಿ ಅಡೆತಡೆ ಇತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಡೆತಡೆ ಇಟ್ಟು ಹಣಕಾಸು ಅಥವಾ ಏನಾದರೂ ಹೊಸ ದಾರಿ ಕಂಡು ಬರ್ತದೆ ಅದರಲ್ಲೂ ವಿಶೇಷ ರೀತಿಯಲ್ಲಿ ದೂರ ಹೋಗುವಂಥದ್ದು ಟ್ರಾವೆಲಿಂಗ್ ಮಾಡುವಂಥದ್ದು ನಿಮ್ಮ ಕಾರ್ಯಕ್ಷೇತ್ರ ಬದಲಾವಣೆ ಆಗುವಂಥದ್ದು ಒಂದು ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಸೇರುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಖಂಡಿತ ಜುಲೈ ತಿಂಗಳಲ್ಲಿ ಜನ ಜನನಾದವ್ರಿಗೆ ಇದು ಫೇವರಬಲ್ ಆಗುತ್ತೆ ಅವರು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಬಹುದು ಅಂತ ಹೇಳ್ತಾರೆ ಆಗಸ್ಟ್ ತಿಂಗಳಲ್ಲಿ ಜನನಾದವ್ರಿಗೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ತಾರೀಕಿನವರು ಆಗಸ್ಟ್ ತಿಂಗಳಲ್ಲಿ ಜನನಾದವರಿಗೆ ಖಂಡಿತ ಫೇವರಬಲ್ ಆಗುತ್ತೆ ಯಾರಿಗೆಲ್ಲ ಇಷ್ಟೋರಿಗೆ ಯಾವುದೇ ಕೆಲಸ ಕಾರ್ಯಗಳು ನೆರವೇರಲಿಲ್ಲ ತುಂಬಾ ಸಮಸ್ಯೆ ಉಂಟು ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಅವರಿಗೆಲ್ಲ ಅವರು ಎಣಿಸಿಕೊಂಡಂತ ಕೆಲಸ ಕಾರ್ಯಗಳಾಗ್ತವೆ ಒಂದಷ್ಟು ಫೈನಾನ್ಸ್ ನಿಮ್ಮ ಪಾಲಿಗೆ ಬರುತ್ತೆ ಒಂದಷ್ಟು ಲೈಫನ್ನು ಎಂಜಾಯ್ ಮಾಡ್ತೀರಾ ಮದುವೆ ಆಗೋದವ್ರಿಗೆ ಮದುವೆ ಮಕ್ಕಳಾಗೋದವ್ರಿಗೆ ಮಕ್ಕಳು ಆನಂತರ ಪ್ರಾಪರ್ಟಿ ಬೇಕು ಜಾಗ ಬೇಕು ವಾಹನ ಬೇಕು ಅದೆಲ್ಲವೂ ಕೂಡ ಇಚ್ಛೆಗಳು ಪೂರೈಕೆ ಆಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಅಂತ ಹೇಳ್ತೇನೆ ಆಗಸ್ಟ್ ತಿಂಗಳಲ್ಲಿ ಜನನಾದವ್ರು ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ ಅದೇ ರೀತಿ ಸೆಪ್ಟೆಂಬರ್ ತಿಂಗಳಲ್ಲಿ ಜನನಾದವರಿಗೆ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಹೇಳ್ತೇನೆ ಹಣಕಾಸಿನ ವಿಚಾರಗಳು ಬಹಳಷ್ಟು ಎಳೆದಾಟ ಶುರುವಾಗುತ್ತೇವೆ ನಿಮಗೆ ಆ ನಂತರ ಅಕ್ಟೋಬರ್ ತಿಂಗಳಲ್ಲಿ ಜನ ಅನ್ನೋದ್ರಿಗೆ ಪರವಾಗಿಲ್ಲ ಬ್ಯಾಲೆನ್ಸ್ ಸ್ಟೇಜ್ಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತೀರಾ ನವೆಂಬರ್ ತಿಂಗಳಲ್ಲಿ ಜನನಾದವರಿಗೆ ಪರವಾಗಿಲ್ಲ ಬ್ಯಾಲೆನ್ಸ್ ಸ್ಟೇಜೇ ಬಟ್ ಏನಾದರೂ ಒಂದು ವಿಷಯವನ್ನು ಎಂಡ್ ಮಾಡ್ತೀರಂತ ಏನೋ ಒಂದು ಪ್ರಾಬ್ಲಮ್ ಇರ್ತದೆ ಅದು ಎಂಡ್ ಆಗಿ ನಿಮಗೆ ಹೊಸತನ ಬರುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿರ್ತದೆ ಡಿಸೆಂಬರ್ ತಿಂಗಳಲ್ಲಿ ಜನ ಅನ್ನೋದ್ರಿಗೆ ಪರವಾಗಿಲ್ಲ ಒಂದು ಹೊಸ ಲೈಫನ್ನು ಕಾಣ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ರೈತನೇ ಓಕೆನಾ ಸೊ ಇದು ಬಹಳ ವಿಶೇಷವಾಗಿರುವಂಥದ್ದು ಸೊ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಸೊ ಈಗ ಗೊತ್ತಾಯಿತು ನಿಮಗೆ ಒಂದನೇ ತಾರೀಕಿನಿಂದ ಒಂಬತ್ತನೇ ತಾರೀಖಿನವರಿಗೆ ಯಾರೆಲ್ಲ ಜನನಾಗಿದ್ದೀರಿ ಅವರೆಲ್ಲರಿಗೂ ಕೂಡ ನವಗ್ರಹಗಳಿಗೆ ಸಂಬಂಧಪಟ್ಟಂತೆ ಬರುವ ವರ್ಷದ ವಿಷಯ ನೋಡೋದು ಶಾರ್ಟಾಗಿ ಸ್ವೀಟಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇನ್ನೇನು ಮಾಡ್ಬೋದು ನೀವು ಇನ್ನೂ ನಿಮಗೆ ಡೀಟೇಲ್ಸ್ ಬೇಕು ಅಥವಾ ಕರೆಕ್ಟಾಗಿ ಅದು ಏನಂತ ಗೊತ್ತಾಗಿಲ್ಲ ಇನ್ನೂ ಬೇಕು ಅಂದಾಗ ನೀವೇನು ಮಾಡಿ ನಮ್ಮ ಚಾನಲ್ ಇದೆ ಆ್ಯಸ್ಟ್ರೋ ಆರಾಧ್ಯ ಆಸ್ಟ್ರೋ ಅಂತ ರೈಟ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಆರಾಧ್ಯ ಆ್ಯಸ್ಟ್ರೋ ಅಂತ ಚಾನಲ್ ಇದೆ ಅದರಲ್ಲಿ ಈಗಷ್ಟೇ ನಾನು ವಿಡಿಯೋ ಹಾಕಿದ್ದೇನೆ ಅದರಲ್ಲಿ ಸೊ ಅಲ್ಲೇನು ಮಾಡಿ ಆರಾಧ್ಯ ಆಸ್ಟ್ರೋ ಚಾನಲ್ಗೆ ಹೋಗಿ ಅದಕ್ಕೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಲೈವ್ ಅಂತ ಒಂದು ಆಪ್ಷನ್ ಬರುತ್ತೆ ಲೈವ್ ಆ ಲೈವ್ಗೆ ಕ್ಲಿಕ್ ಮಾಡಿ ಅಲ್ಲಿ ಏನಿರ್ತದೆ ನಿಮಗೆ ನಿಮರೊಲಜಿ ಪ್ರೆಡಿಕ್ಷನ್ಸ್ ಇರ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಂಬಂಧಪಟ್ಟಂತೆ ಅದನ್ನು ನೋಡ್ಕೊಳ್ಬೋದು ನೀವು ಪರವಾಗಿಲ್ಲ ನಿಮ್ಮೆಲ್ಲ ನಂಬರ್ಸ್ಗಳ ಬಗ್ಗೆ ಅಲ್ಲಿ ಡಿಫ್ರೆಂಟ್ ವೇ ಅಲ್ಲಿ ಹೇಳಲಿಕ್ಕೆ ಶುರು ಮಾಡಿದ್ದೇನೆ ತೋ ಖಂಡಿತ ಅದು ನಿಮಗೆ ಒಂದು ಒಳ್ಳೆಯ ವರ್ತ್ ಅಂತ ಹೇಳ್ತೇನೆ ಸೊ ಅದನ್ನು ನೋಡಿಕೊಂಡು ಕೂಡ ನೀವು ನಿಮ್ಮ ಜೀವನ ಮುಂದಿನ ವರ್ಷ ಹೇಗಿರ್ತದೆ ಅದನ್ನು ನೀವು ಡಿಸೈಡ್ ಮಾಡ್ಕೊಡೋದು ತುಂಬ ಚೆನ್ನಾಗಿರುತ್ತೆ ಅರ್ಥ ಇದೆ ನಿಮಗೆ ತೋ ಆರಾಧ್ಯ ಆಸ್ಟ್ರೋ ಅದನ್ನು ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಹೋಗಿ ತೋ ಬರ್ಬೋದು ಸ್ವಲ್ಪ ಕಷ್ಟ ಆಗ್ಬೋದು ಬರಲಿಕ್ಕೆ ಯಾಕಂದರೆ ವ್ಯೂವರ್ಸ್ ಕಡಿಮೆ ಇರ್ತಾರೆ ಅಂದರೆ ಸಬ್ಸ್ಕ್ರೈಬ್ ಕಡಿಮೆ ಇರ್ತಾರೆ ಅಂದರೆ ಅದು ಒಮ್ಮೆಲೆ ಪಾಪಪ್ ಆಗಲ್ಲ ಆದರೂ ಕೂಡ ನೀವು ಪ್ರಯತ್ನ ಮಾಡಿ ಆರಾಧ್ಯ ಅಂತ ಹಾಕಿ ಸರ್ಚ್ ಮಾಡಿ ಅಂತ ಹೇಳ್ತೇನೆ ಬರುತ್ತೆ ಬಂದಾಗ ಅದರಲ್ಲಿ ಒಂದು ರೌಂಡ್ ತರ ಒಂದು ಸಿಂಬಲ್ ಇರುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಕೂಡ ಲೈವ್ ಅಂತ ಇರುತ್ತೆ ವೀಡಿಯೋಸ್ ಅಂತ ಇರ್ತದೆ ಲೈವ್ ಅಂತ ಇರ್ತದೆ ಲೈವ್ಗೆ ಹೋಗಿ ಕ್ಲಿಕ್ ಮಾಡಿ ಲೈವ್ಗೆ ಕ್ಲಿಕ್ ಮಾಡಿದಾಗ ನಿಮಗೆ ವೀಡಿಯೋಸ್ ಬರುತ್ತೆ ಯಾವುದು ನಾನು ಲೈವ್ ಲೈವ್ ಮಾಡಿರುವಂಥ ವೀಡಿಯೋಸ್ ಬರುತ್ತೆ ಅದರಲ್ಲಿ ಒಂದಷ್ಟು ವಿವರಣೆಗಳಿವೆ ಯಾರೆಲ್ಲ ಜ್ಯೋತಿಷದಲ್ಲಿ ಆಸಕ್ತಿ ಹೊಂದಿದವರು ಇರ್ತಾರೆ ಒಂದಷ್ಟು ವಿವರಣೆಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಜ್ಯೋತಿಷದ ಬಗ್ಗೆ ವಾಸ್ತು ಬಗ್ಗೆ ನ್ಯೂಮರಾಲಜಿ ಬಗ್ಗೆ ಎಲ್ಲದರಲ್ಲಿ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ಆನಂತರ ನೀವು ನಮ್ಮ ವೀಡಿಯೋಸ್ಗಳನ್ನು ನೋಡಿ ಲೈಕ್ ಕೂಡ ಮಾಡಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ ಶೇರ್ ಕೂಡ ಮಾಡಿ ಅಂತ ಹೇಳಿದೆ ತುಂಬ ಚೆನ್ನಾಗಿತ್ತು ಯಾರಿಗೆಲ್ಲ ಇಷ್ಟವರೆಗೆ ಸಿಗಲಿಲ್ಲ ಅವರಿಗೆಲ್ಲ ಸಿಗುತ್ತೆ ಆನಂತರ ನಂತರ ಫೇಸ್ಬುಕ್ಕಿಗೆ ಹೋದರೆ ಅಲ್ಲಿ ಕೂಡ ನಾನು ಯೂಟ್ಯೂಬ್ನ ಒಂದು ಆ ಲಿಂಕ್ ಅನ್ನ ಶೇರ್ ಮಾಡಿದ್ದೇನೆ ಫೇಸ್ಬುಕ್ ಅಲ್ಲಿ ಹೋಗಿ ವಿಜಯರಾಜ್ ಅಂತ ಉಂಟು ವಿಜಯರಾಜ್ ಕಟ್ಪಾಡಿ ಅಂತ ಉಂಟು ಆ ಗೆ ಹೋಗಿ ಕೂಡ ಆ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಬಹುದು ಅಲ್ಲಿಂದ ಕೂಡ ನೀವು ಆ ಪ್ರೋಗ್ರಾಮ ನೋಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ಳೋಣಪ್ಪ ತೊ ಈಗ ಏನ್ ಮಾಡೋಣ ಈಗ ವಿಶೇಷ ರೀತಿಯಲ್ಲಿ ಹಣಕಾಸಿನ ಬಗ್ಗೆ ಬಂದ್ಬೇಡ ನಂಬರ್ಸ್ ಗಳ ಬಗ್ಗೆ ಮಾತಾಡಿ ಆಯ್ತು ಅಂತ ಇಟ್ಕೊಳ್ತೇನೆ ಸೊ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರ ತುಂಬಾ ಜನ ಅದಕ್ಕೆ ಬೇಕಾಗಿ ಮೊನ್ನೆ ಹೇಳಿದೇನೆ ನಮ್ಮ ಮಾತುಗಾರಿಕೆಯನ್ನ ನಮ್ಮ ಮಾತುಕತೆಯನ್ನು ಅಷ್ಟು ಚೆನ್ನಾಗಿ ಇಟ್ಕೊಳ್ಬೇಕು ಅಷ್ಟು ಚೆನ್ನಾಗಿ ನಾವು ಮಾತಾಡಬೇಕು ನಮ್ಮ ವರ್ಡ್ಸ್ ಗಳೇನಿಂತ ಶಬ್ದಗಳೇನು ಉಪಯೋಗ ಮಾಡುವಾಗ ವಲ್ಗರನ್ನ ಯಾವುದೇ ಕಾರಣ ಉಪಯೋಗ ಮಾಡುವಾಗಲೇ ಬೇರೆಯವರಿಗೆ ನೋವು ಕೊಡುವ ಹಾಗಿಲ್ಲ ಇದು ನಿಮ್ಮ ಒಂದು ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಬಹಳಷ್ಟು ಫೇವರೇಬಲ್ ಆದಂತಹ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಒಂದೆರಡು ಪರ್ಸೆಂಟ್ ಅಲ್ಲ ಇದು ಎಲ್ಲರೂ ಕೂಡ ಫಾಲೋ ಮಾಡಿ ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ನೋಡಿ ಹಣಕಾಸಿಗೆ ಬೇಕಾಗಿ ಸುಳ್ಳು ಸುಳ್ಳೇ ಮಾತಾಡೋದು ಯಾರ್ದು ದಾರಿ ತಪ್ಪಿಸುವುದು ಅಲ್ವಾ ಅಥವಾ ಇದನ್ನೆಲ್ಲ ಮಾಡಿದಾಗ ಕೂಡ ಹಣಕಾಸು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಯೇ ಮಾಡಿದೆ ನೀವೆನ್ಸ್ಬೋದು ಒಂದು ಸುಳ್ಳು ಹೇಳಿ ಒಂದಷ್ಟು ಹಣ ಗಳಿಸ್ಕೊಳ್ತೀರಾ ಪರವಾಗಿಲ್ಲ ಬಟ್ ಅದು ಯಾವುದೇ ಕೆಲಸಕ್ಕೆ ಬಾರದೇ ಹೋಗ್ಬೋದು ಅದಕ್ಕಿಂತ ಹೆಚ್ಚು ಮತ್ತೆ ಸಾಲ ಸೋಲದಲ್ಲಿ ಬಿದ್ದು ಒದಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಉಂಟು ಕೆಲವರಿಗೆ ಏನಾರ ಜಾತಕಲ್ಲಿ ನೋಡ್ಕೊಳ್ಳಿ ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ಇರ್ತದೆ ಅಂದ ಇಟ್ಕೊಳ್ಳೋಣ ಶನಿ ಮತ್ತೆ ರಾಹು ಅಥವಾ ನಿಮ್ಮ ದಶಮಾಧಿಪತಿ ಮತ್ತೆ ರಾಹುವಿನ ಕಾಂಬಿನೇಷನ್ ಇದೆ ಅಥವಾ ದ್ವಿತೀಯಾಧಿಪತಿ ಮತ್ತೆ ರಾಹುವಿನ ಕಾಂಬಿನೇಷನ್ ಇದೆ ಅಂತ ಇಟ್ಕೊಂಡಾಗ ಇವರು ಕೆಲಸದ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಏನೋ ಬಂಡಲ್ ಬಂಡಲ್ ಅಲ್ವಾ ಏನೋ ಬಿಡ್ತಾನೆ ಹೋಗ್ತಾರೆ ರೈಟ್ ನಾನು ಅದು ಮಾಡಿದ್ದೇನೆ ನಾನು ಇದು ಮಾಡಿದೆ ನಾನು ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಅವ್ರಿಗೆ ರಿಸಲ್ಟ್ ಕೊಟ್ಟು ಇವ್ರಿಗೆ ರಿಸಲ್ಟ್ ಕೊಟ್ಟೆ ಅದಾಯ್ತು ಇದಾಯ್ತು ಎಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ ಸುಳ್ಳು ಸುಳ್ಳೇ ಮಾತಾಡ್ತಾರೆ ಅದೇನೋ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಅನ್ನೋ ಸುಳ್ ಸುಳ್ಳೇ ಮಾತಾಡ್ತಾರೆ ಸೊ ಇದೆಲ್ಲ ಮಾತಾಡುವಾಗ ಏನಾಗುತ್ತೆ ನಿಮ್ಗೆ ಜಾತಕದಲ್ಲಿ ನಿಮ್ಮ ಎರಡನೇ ಮನೆಯನ್ನುಂಟು ಟೋಟಲಿ ಡೆಸ್ಟ್ರಾಯ್ ಆಗುತ್ತೆ ಇದರ ಮುಖಾಂತರ ಮೊನ್ನೆ ಹೇಳಿದೆ ನಿಮಗೆ ಯಾವ ರೀತಿಯಾದ ಪ್ರಾಬ್ಲಮ್ ಅದು ಕ್ರಿಯೇಟ್ ಆಗಿದೆ ಸೋಮವಾರದ ಎಪಿಸೋಡ್ ಅನ್ನು ನೋಡ್ಕೊಳ್ಳಿ ಬಹಳಷ್ಟು ವಿವರಣೆಗಳನ್ನ ಅಲ್ಲಿ ಕೊಟ್ಟಿದ್ದೇನೆ ಯಾವ ರೀತಿಯಾದ ಪ್ರಾಬ್ಲಮ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಶುರುವಾಗುತ್ತೆ ಅಂತ ಅಲ್ವಾ ಗೊತ್ತೇ ಇಲ್ಲದಂತೆ ಹಣಕಾಸಿನ ವಿಚಾರದಲ್ಲಿ ಇಲ್ಲಿಂದಲೇ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದು ಗೊತ್ತಾಗದ ವಿಚಾರ ಓಕೆನಾ ಅದಕ್ಕೋಸ್ಕರ ನಿಮ್ಮ ಒಂದು ಮಾತಾಡುವಂಥ ವೇ ಏನು ಉಂಟು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಲ್ಲರ ಜೊತೆ ಆತ್ಮೀಯತೆಯಿಂದ ಮಾತಾಡಿ ಆದಷ್ಟು ಸತ್ಯವನ್ನೇ ಮಾತಾಡಿ ಯಾವುದೇ ಕಾರಣ ಸುಳ್ಳು ಯಾವಾಗ ಮಾತಾಡಬೇಕು ಆ ನಿಮ್ಮ ಸುಳ್ಳು ಮಾತಾಡೋದ್ರ ಮುಖಾಂತರ ನಿಮ್ಮ ಜೀವಕ್ಕೆ ಬಂದಂಥ ಅಪಾಯ ದೂರ ಆಗುತ್ತೆ ಆ ಮೂಮೆಂಟಲ್ಲಿ ಸುಳ್ಳು ಮಾತಾಡಿ ಬೇರೆ ಯಾವುದೇ ಕಾರಣಕ್ಕೂ ಸುಳ್ಳು ಮಾತಾಡುವ ಹಾಗೆ ಇಲ್ಲ ಅಂತ ಹೇಳ್ತಾರೆ ಯಾಕಂದರೆ ಒಬ್ಬ ಜ್ಯೋತಿಷಿ ಆಗಿದ್ದುಕೊಂಡು ಒಬ್ಬ ಒಬ್ಬ ಸಂಖ್ಯಾಶಾಸ್ತ್ರಜ್ಞ ಆಗಿದ್ದುಕೊಂಡು ಒಬ್ಬ ವಾಸ್ತು ತಜ್ಞ ಆಗಿದ್ದುಕೊಂಡು ಅದರಲ್ಲೂ ನೀವು ಕೂಡ ಆಗಿದೆ ಸೊ ಈ ರೀತಿ ಮಾತಾಡಿದಾಗ ರಿಸಲ್ಟ್ ಕೊಡೋಕ್ಕಾಗಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರೋಂಥ ಯಾವ ಯಾವುದೇ ಬಿಸ್ನೆಸ್ ಮಾಡುವಾಗ ಕೂಡ ನೀವು ಸುಳ್ಳು ಸುಳ್ಳೇ ಹೇಳಿದಾಗ ಏನಾಗುತ್ತೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ನಿಮಗೆ ಮುಂದಿನ ದಿನಗಳಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಓಕೆನಾ ಯಾರೆಲ್ಲ ಯಾರೆಲ್ಲ ಎರಡು ವರ್ಷಗಳ ಕಾಲ ವಿಶೇಷ ರೀತಿಯಲ್ಲಿ ಸುಳ್ಳು ಹೇಳದೇನೆ ಯಾವುದೇ ಕಾರಣ ಕೂಡ ಸತ್ಯವನ್ನೇ ಮಾತಾಡದೆ ಅವರಿಗೆ ವಾಕ್ಸಿದ್ಧಿ ಬರಲಿಕ್ಕೆ ಶುರುವಾಗುತ್ತೆ ಅವ್ರು ವಾಕ್ಸಿದ್ಧಿಯನ್ನು ಪಡ್ಕೊಳ್ತಾರೆ ಅವ್ರು ಮತ್ತೆ ಯಾವ ರೀತಿಯಲ್ಲಿ ಬಾಯಿ ಬಿಟ್ಟು ಹೇಳ್ತಾರೆ ಅದೇ ಮಾತು ಏನುಂಟು ಅದು ವಿಶೇಷ ರೀತಿಯಲ್ಲಿ ಮೆನಿಫೆಸ್ಟೇಷನ್ಗೆ ಬರಲಿಕ್ಕೆ ಶುರುವಾಗುತ್ತೆ ಇದು ವಿಶೇಷವಾಗಿರುವಂಥದ್ದು ಯಾರು ಬೇಕಾದರೂ ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳಿದ್ರೆ ಓಕೆನಾ ಈಗ ಬಂದ್ಬಿಡಿನ ಟೆಕ್ನಿಕ್ ಬಗ್ಗೆ ತೊ ಹಣಕಾಸಿನ ವಿಚಾರ ತುಂಬಾ ಸಮಸ್ಯೆ ಉಂಟು ನಾನು ಮಂತ್ರ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಶ್ರೀಮ್ ಎನ್ನುವಂಥ ಮಂತ್ರ ಶ್ರೀ ಶ್ರೀಂ ಶ್ರೀ ಶ್ರೀಮ್ ಶ್ರೀಮ್ ಈ ರೀತಿಯಾಗಿ ನೂರ ಎಂಟು ಬಾರಿ ಬೆಳಿಗ್ಗೆ ನೂರ ಎಂಟು ಬಾರಿ ರಾತ್ರಿ ಜಪ ಮಾಡಿ ರಾತ್ರಿಯಿಂದ ಸಂಜೆ ಹೊತ್ತು ಜಪ ಮಾಡಿದಾಗ ಹಣಕಾಸಿನಲ್ಲಿ ಬರತಕ್ಕಂಥ ಒಂದಷ್ಟು ಆಪ್ ಸ್ಟ್ರಗಲ್ಸ್ ಒಂದಷ್ಟು ತೊಂದರೆಗಳು ನಿವಾರಣೆ ಇದು ಬಹಳ ಸ್ವಿಚ್ ವರ್ಡ್ ಅದು ವಿಶೇಷ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಯಾರು ಬೇಕಾದ್ದು ಇದನ್ನು ಟ್ರೈ ಮಾಡಿ ನೋಡ್ಬೋದು ಕೂಡ ಯಾರೆಲ್ಲ ಟ್ರೈ ಮಾಡಿದ್ದಾರೆ ಖಂಡಿತ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಸ್ಟ್ರಗಲ್ ಏನುಂಟು ಅದರಲ್ಲಿ ಪಾರಾಗಿ ಅವರು ಬಂದವರಂಥವ್ರು ಇದ್ದಾರೆ ತೊ ಅದಕ್ಕೋಸ್ಕರ ಅದನ್ನು ಪ್ರಯತ್ನ ಮಾಡಿ ಆನಂತರ ಹಣಕಾಸಿಗೆ ಸಂಬಂಧಪಟ್ಟ ಇನ್ನೊಂದು ಮುದ್ರೆ ಇರ್ತದೆ ಹಣಕಾಸಿಗೆ ಸಂಬಂಧ ಆ ಮುದ್ರೆಯನ್ನು ಹಾಕಿ ಈ ಮುದ್ರೆ ಆಗಿ ಜ್ಯೋತಿಷಕ್ಕೆ ಸಂಬಂಧಪಡುವ ಓಕೆನಾ ನಿಮ್ಮ ಮುದ್ರಾ ವಿಜ್ಞಾನಕ್ಕೆ ಸಂಬಂಧಪಟ್ಟದಲ್ಲ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತ ಅರ್ಥ ನಾವೇನ್ ಮಾಡ್ತೇವೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಇದನ್ನ ಈ ಎರಡು ಬೆರಳನ್ನು ಯೂಸ್ ಮಾಡ್ತೇವೆ ಹಣಕಾಸು ಎಣಿಸುವಾಗ ಕೂಡ ಇದನ್ನೇ ಮಾಡ್ತೇವೆ ಆ ನಂತರ ಹಣಕಾಸು ಉಂಟಾ ಅಂತ ಕೇಳಿ ಕೂಡ ಹೀಗೇನೆ ಮಾಡ್ತೇವೆ ಈ ರೀತಿ ರೈಟ್ ದುಡ್ಡು ಉಂಟಾ ಅಂತ ಕೇಳ್ತೀವಲ್ಲ ರೈಟ್ ತಾನೆ ಓಕೆನಾ ಈ ಟೆಕ್ನಿಕ್ ಅನ್ನೇ ಫಾಲೋ ಮಾಡಬೇಕು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅಬ್ಸ್ಟಕಲ್ಸ್ ಇದ್ದಾಗ ನೀವೇನು ಮಾಡಬೇಕು ಪ್ರತಿದಿನ ಬೆಳಿಗ್ಗೆ ಒಂದು ಹದಿನೈದು ನಿಮಿಷ ಸಂಜೆ ಒಂದು ಹದಿನೈದು ನಿಮಿಷ ಬೇಕಾದ್ರೆ ಶ್ರೀಮ್ ಶ್ರೀಮ್ ಮಂತ್ರನ ಜಪ ಮಾಡ್ತಾ 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 ಶ್ರೀಮ್ ಮಂತ್ರಕ್ಕೆ ಲೆಕ್ಕ ಇಡುವುದು ಬೇಕಾಗಿಲ್ಲ ಜಪ ಮಾಡಿ ಆನಂತರ ಇದನ್ನ ಈ ಇದು ಧ್ಯಾನ ಮುದ್ರೆ ರೈಟ್ ಇಲ್ಲಿ ಧ್ಯಾನ ಮುದ್ರೆ ವಿಷಯ ಬೇರೆ ಇದು ಹಣಕಾಸಿನ ಮುದ್ರೆ ಹಣಕಾಸಿಗೆ ಸಂಬಂಧಪಟ್ಟ ಏನ್ ಮಾಡಿ ಇದನ್ನ ಹೀಗೆ ಇಟ್ಕೊಳ್ಳಿ ಇದನ್ನ ಹೀಗೆ ಮಾಡ್ತಾ ಹೋಗ್ಬೇಕು ಓಕೆನಾ ಶ್ರೀಮ್ ಓಕೆನಾ ತೊ ನೋಡಿ ಏನು ನಿಮ್ಮಲ್ಲಿ ಬದಲಾವಣೆ ಶುರು ಶುರುವಾಗುತ್ತೆ ನೋಡಿ ಹಣಕಾಸಿನ ವಿಚಾರದಲ್ಲಿ ಏನು ಬದಲಾವಣೆ ಶುರು ಶುರುವಾಗುತ್ತೆ ನೋಡಿ ಅಥವಾ ಪ್ರತಿದಿನ ಇದನ್ನು ಮಾಡ್ಕೊಳ್ಳಿ ನಾನು ಹೇಳ್ತೀನಿ ನಿಮಗೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅದೆಷ್ಟು ತೊಂದರೆಗಳುಂಟು ಅಥವಾ ಹಣಕಾಸು ಬರೋಕ್ಕೆ ಶುರುವಾಗ್ಬೋದು ಆನಂತರ ಒಂದು ದಾರಿ ಕಂಡು ಬರ್ಬೋದು ಒಂದು ನೀವು ವೇ ಕಂಡು ಬರ್ಬೋದು ಒಂದು ಒಂದು ಹೊಸ ಹೊಸತನ ನಿಮ್ಮಲ್ಲಿ ಶುರು ಶುರುವಾಗ್ಬೋದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಖರ್ಚು ವೆಚ್ಚಗಳು ಕಂಟ್ರೋಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಒಂದಷ್ಟು ಖರ್ಚು ವೆಚ್ಚ ಕಂಟ್ರೋಲ್ ಟೆನ್ಷನ್ ಇದೇ ಬರುತ್ತೆ ಸಾಲ ತೀರಿಸಬೇಕು ಸಾಲ ತೀರಿಸಬೇಕು ಸಾಲ ಈ ಟೆನ್ಷನಲ್ಲಿ ಇರ್ತೀರಾ ನೀವು ಅದಕ್ಕೆ ಬೇಕಾಗಿ ಹಣ ಕೂಡ ಬರುತ್ತೆ ಸಾಲ ಕೂಡ ಅದ್ರ ಮುಖಾಂತರ ಒಂದು ಒಳ್ಳೆ ಜೀವನವನ್ನು ನೀವು ಆರಂಭ ಮಾಡುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಯಾರು ಬೇಕಾದ್ರೂ ಇದನ್ನ ಪ್ರಯತ್ನ ಮಾಡಿ ನೋಡಬಹುದು ಪ್ರತಿದಿನ ಬೆಳಿಗ್ಗೆ ಹದಿನೈದು ನಿಮಿಷ ಸಂಜೆ ಹದಿನೈದು ನಿಮಿಷ ಶ್ರೀಂ ಶ್ರೀಂ ಸ್ಟ್ರೀಮ್ ಇದು ಹೀಗೆ ಇರಲೇಬೇಕು ಮಾತ್ರ ಓಕೆನಾ ನೋಟ್ ಲೆಕ್ಕ ಮಾಡ್ತಾ ಇರಬೇಕು ಓಕೆನಾ ಇದು ಹೀಗೇನೆ ಇಟ್ಕೊಳ್ಳಿ ಹೀಗೆ ಇಟ್ಟರೆ ಧ್ಯಾನ ಮುದ್ರೆ ಹೀಗೆ ಇದ್ರೆ ಅದು ಹಣಕಾಸಿನ ಮುದ್ರೆ ಓಕೆನಾ ರೈಟ್ ಆಗೋ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ಬಾ ಬಹಳ ಫೇವರೇಬಲ್ ಆಗಿರುವಂಥದ್ದು ಅದು ಬಹಳ ಎಕ್ಸಲೆಂಟ್ ರಿಸಲ್ಟನ್ನು ಇದರ ಮುಖಾಂತರ ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತು ಹಣಕಾಸು ಭಾಳ ಸ್ಮೂತಾಗಿ ನಿಮ್ಮ ಪಾಲಿಗೆ ಬಲಿಕೆ ಶುರುವಾಗುತ್ತೆ ಹಣ ಭಾಳ ಸ್ಮೂತಾಗಿ ಬರುತ್ತೆ ಎಂಥದ್ದೇನು ಸಮಸ್ಯೆ ಕ್ರಿಯೇಟ್ ಆಗೋಲ್ಲ ಬಿ ಕೇರ್ಫುಲ್ ಓಕೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಬಟ್ ಇದನ್ನು ಮಾಡ್ಕೊಳ್ಬೇಕಾದ್ರೂ ನಾನು ಮೊದಲೇ ಹೇಳಿದೆ ನಿಮಗೆ ಸುಳ್ಳು ಹೇಳೋದಾಗಲಿ ಮೋಸ ಮಾಡೋದಾಗಲಿ ಅದೇನೋ ಸುಮ್ಮನೆ ಏನೋ ಒಂದು ಸೃಷ್ಟಿ ಮಾಡೋದು ಮಾತಾಡುವಾಗ ಅಲ್ವಾ ಅವನು ಕೆಲಸದ ವಿಚಾರದಲ್ಲಿ ಏನೇನೋ ಸೃಷ್ಟಿ ಮಾಡಿ ಮಾತಾಡುದು ಹಣಕಾಸಿನ ಏನೇನೋ ಸೃಷ್ಟಿ ಮಾಡಿ ಮಾತಾಡುದು ದಯವಿಟ್ಟಿದ್ದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ ರೈಟ್ ಓಕೆ ಓಕೆನಾ ಏನು ನೇರ ನೇರ ಏನು ನೇರ ನೇರ ಮಾತಾಡಿ ಅಂತ ಹೇಳಿದೆ ನೇರ ಮಾತಾಡಿದಾಗ ನಿಮ್ಗೆ ಏನಾಗುತ್ತೆ ನಿಮಗೆ ಮತ್ತೇನು ಸುಳ್ಳು ಹೇಳಬೇಕಂತ ಏನಲ್ಲ ನೇರ ನೇರ ಮಾತಾಡ್ತಿದ್ರೆ ನೀವು ಅಲ್ಲಿ ಫಿನಿಶ್ ಆಯ್ತು ಓಕೆ ವಿಷಯನೇ ಫಿನಿಶ್ ಆಯ್ತು ಈಗ ಸುಳ್ಳು ಮಾತಾಡಿದಾಗ ಒಂದು ಸುಳ್ಳಿಗೆ ಮತ್ತೊಂದು ಸುಳ್ಳು ಪೋಣಿಸ್ತಾ ಪೋಣಿಸ್ತಾ ರಾಹುನ ಒಂದು ನೆಗೆಟಿವಿಟಿಯನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಅದು ಬೇಕಾದ್ರೆ ನೀವು ಮಾಡ್ಕೊಳ್ಳಿ ನಾನು ಅಡ್ಡಿ ಅಂತ ಖಂಡಿತ ಅಲ್ಲ ಈಗ ಶನಿ ಮತ್ತೆ ರಾಹು ಒಟ್ಟು ಸೇರಿಕೊಂಡು ದಶಮಾಧಿಪತಿ ಮತ್ತೆ ರಾಹು ಒಟ್ಟು ಸೇರ್ಕೊಂಡು ದ್ವಿತೀಯಾಧಿಪತಿ ಮತ್ತೆ ರಾಹು ಇದೇ ರೀತಿ ನೀವು ರೈಟ್ ರೈತನೇ ಅದಕ್ಕೆ ಅದಕ್ಕೆ ಹಿಂದಿಯಲ್ಲಿ ಹವ್ವಾ ಅಂತ ರೈತನ ಹೇರೋ ಒಂದು ಮಾಡಿ ಒಂದು ದೊಡ್ಡ ಇದು ಅಲ್ವಾ ದೊಡ್ಡ ಇದು ಮಾಡಿ ನಿಮ್ಮ ಮಾತನ್ನು ಕೇಳಿದಾಗ ಯಾರು ನಿಮ್ಮ ಹಾಕೋದು ನೋಡಿದ್ರೆ ಗೊತ್ತಾಗ ನೀವು ಎಷ್ಟು ಎಷ್ಟಲ್ಲಿ ನೀವು ನಿಮ್ಮ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆನಂತರ ನೀವು ಹಾಕಿದ ಬಟ್ಟೆ ಆನಂತರ ನೀವು ಮಾತಾಡೋ ವೇ ಆನಂತರ ನಿಮ್ಮ ಟೋಟಲಿ ಆ ಸ್ಟ್ರಕ್ಚರ್ ನೋಡಿದಾಗ ಗೊತ್ತಾಗದೆ ನೀವೆಷ್ಟು ನೀರಲ್ಲಿ ಇರ್ತೀರಂತ ಇದು ಯಾರಿಗೆ ಅನಲೈಸ್ ಮಾಡಲಿಕ್ಕೆ ಬರುತ್ತೆ ಸೊ ಆ ವ್ಯಕ್ತಿಯನ್ನ ಅಲ್ಲಿಂದಲೇ ಏನು ಮಾಡಬಹುದು ಅನಲೈಸ್ ಮಾಡಬಹುದು ನಿಮ್ಗೆ ಈ ವ್ಯಕ್ತಿ ಇಷ್ಟೇ ಅಂತ ನಿಮಗೆ ಕ್ಲಿಯರ್ ಆಗಲಿಕ್ಕೆ ಶುರು ಆಗುತ್ತೆ ಅರ್ಥ ಆಯ್ತು ನಿಮಗೆ ಗೊತ್ತಾಯ್ತು ಪರ್ಸನಾಲಿಟಿ ಗೊತ್ತಾಗುತ್ತಲ್ಲ ಯಾವ ರೀತಿ ಪರ್ಸನಾಲಿಟಿ ಉಂಟು ಅವ್ನು ಏನ್ ಇರ್ತಾನೆ ಇದು ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ನಾನು ಹೇಳಿದೆ ಮುದ್ರೆಯನ್ನ ಮಾಡಿಕೊಳ್ಳಿ ಅನಂತರ ಶ್ರೀಮೆನ್ನುವ ಮಂತ್ರನ ಜಪ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಆಪ್ಸ್ಟಕಲ್ಸ್ ಇದೆ ಸಮಸ್ಯೆಗಳಿದೆ ಖಂಡಿತ ಇದು ದೂರ ಆಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ರೈಟ್ ತಾನೆ ಓಕೆ ಇನ್ನು ಮೇಡಮ್ ಆರೋಗ್ಯಕ್ಕೆ ಸಂಬಂಧ ಈಗೀಗ ಏನಾಗುತ್ತೆ ಆ ತುಂಬ ಜನಕ್ಕೆ ಎದು ನೋವಿನ ಸಮಸ್ಯೆ ಇದೆ ರೈಟಾ ಒಳ್ಳೆ ಬ್ಲಾಕ್ ಆಗಿರುವಂಥದ್ದು ಎದು ನೋವಿನ ಸಮಸ್ಯೆ ಸ್ಟಂಟ್ ಆಗ್ಬೇಕಂತ ಹೇಳಿದ್ರೆ ಏನೋ ಒಂದು ಸಮಸ್ಯೆ ಉಸಿರಾಟ ಸಮಸ್ಯೆ ಮೇ ಬಿ ಈ ಸಮಯದಲ್ಲಿ ತುಂಬ ಜನಕ್ಕೆ ಅದು ಬರ್ತಾ ಉಂಟು ಅಂತ ನಾನು ಕೇಳಲ್ಪಟ್ಟಿದ್ದೇನೆ ಬರುತ್ತೆ ಕೂಡ ಸೊ ಅದರಿಂದ ಹೇಗೆ ಪಾರಾಗಬೇಕು ಯಾರಾದರೂ ಆರೋಗ್ಯದ ವಿಚಾರ ತುಂಬ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಸೊ ಆರೋಗ್ಯದ ವಿಚಾರದಲ್ಲಿ ನಾವು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳೋದು ಹೇಗೆ ಯಾವ ರೆಮಿಡಿಯನ್ನು ಮಾಡಿಕೊಡ್ತು ಖಂಡಿತ ಹೇಳಿಕೊಡ್ತೇನೆ ಅವು ತುಂಬ ಜನಕ್ಕೆ ಎದೆನೋ ಎದೆನೋ ಅಂತ ತುಂಬಾ ಅಲ್ವಾ ಸೊ ಪ್ರಾಬ್ಲಮೆಟಿಕ್ ರೈಟಾ ಅಥವಾ ಈ ಪರಿಸ್ಥಿತಿ ಉಂಟು ಕೆಲವರಿಗೆಲ್ಲ ತೋ ನಾನು ರೆಮಿಡಿ ಹೇಳಿಕೊಡ್ತೇನೆ ನೋಡಿ ಅದನ್ನು ಮಾಡ್ಲಿಕ್ಕೆ ಆಗುತ್ತಾ ಅಂತ ರೈತನೆ ತೋ ಅದರಲ್ಲಿ ಸೈಡ್ ಇಫೆಕ್ಟ್ಸ್ ಅಂತೂ ಖಂಡಿತ ಇರಲ್ಲ ಆನಂತ ಯಾರಿಗೆಲ್ಲ ತುಂಬ ಉಂಟು ದಯವಿಟ್ಟು ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ ಮಾಡಿಸಿ ಅವರ ಸಲಹೆಯನ್ನು ಪಡ್ಕೊಳ್ಳಿ ಈಗೇನಾಗುತ್ತೆ ಡಾಕ್ಟ್ರ್ ಬಳಿಗೆ ಹೋಗ್ಲಿಕ್ಕೆ ಎಲ್ಲರೂ ಹೆದರ್ತಾರೆ ರೈಟ್ ಏನು ಏನೋ ಎದೆನೋ ಅಂತ ಹೋದ್ರೆ ಈಗ ಸ್ಟಂಟ್ ಆಗಿಬಿಡ್ತಾರಪ್ಪ ಪ್ರಾಬ್ಲಮ್ ಆಗುತ್ತೆ ಆಪ್ರೇಷನ್ ನನಗೆ ಎಲ್ಲಿಂದ ಹಣ ಇಲ್ಲಪ್ಪ ಸೊ ಈ ಪರಿಸ್ಥಿತಿಯಲ್ಲಿ ತುಂಬ ಜನ ನಡ್ತಾ ಇರ್ತಾರೆ ಡಾಕ್ಟರ್ ಬಳಿಗೆ ಹೋಗಲಿಕ್ಕೆ ತುಂಬ ಜನಕ್ಕೆ ಹೆದರಿಕೆ ಆಗುತ್ತೆ ಏನು ಮಾಡಬೇಕು ಹೋಗಲಿಲ್ಲ ಅದು ಸಮಸ್ಯೆ ಏನು ಎಲ್ಲೂ ನಾಳೆಲ್ಲ ಹಾಟು ಅದು ಏನಪ್ಪ ಮಾಡೋದು ಅಂತ ಇದೊಂದು ಪರಿಸ್ಥಿತಿ ರೈಟಾ ಹೋದರು ಅಲ್ಲೇನೋ ಡಾಕ್ಟ್ರು ಹೇಳಿಬಿಟ್ರು ಈ ರೀತಿಯಾಗಿ ಗಿದ್ದು ಮದ್ದುಗಿದ್ದು ಬಿಟ್ಟು ಆಪ್ರೇಷನೇ ಮಾಡಬೇಕು ಡೈರೆಕ್ಟಾಗಿ ಹೇಳಿಬಿಟ್ರು ಮತ್ತು ಅದೊಂದು ಸಮಸ್ಯೆ ರೈಟ್ ತಾನೇ ಏನಿರ್ತದೆ ಹಣಕಾಸು ಇರುತ್ತೆ ಎಲ್ಲ ಇರ್ತದೆ ಆಪ್ರೇಷನ್ಗಳು ಮಾಡಿ ಮಾಡಿಸ್ಕೊಳ್ಳೋ ಬಟ್ ಅವ್ರಿಗೆ ಏನಾಗುತ್ತೆ ಯಾಕಪ್ಪ ಆಪ್ರೇಷನ್ ಮಾಡ್ಕೊಂಡು ಒಮ್ಮೆ ಆಯಿತು ತಾನೆ ಒಮ್ಮೆ ಆಪರೇಷನ್ ಮಾಡೋ ಒಂದು ಸ್ಟಂಟ್ ಆಗಿದ್ರೆ ಮತ್ತೆ ಹೋಯ್ತೀಗ ರೈಟ್ ಅಥವಾ ಇದು ಪರಿಸ್ಥಿತಿ ಇರ್ತದೆ ಓಕೆ ಸೊ ಎನಿವೆ ನಮ್ಮ ಒಂದು ಆರೋಗ್ಯದ ವಿಚಾರದಲ್ಲಿ ನಾವು ತುಂಬಾ ಕೇರ್ ತೊಗೊಳ್ಬೇಕಾಗಿರೋದು ಅತಿ ಅಗತ್ಯ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಸೊ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ ನಿಮ್ಮ ಜೊತೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಏನು ಮಾಡಿದರೆ ಎದನೋವಿನ ಸಮಸ್ಯೆ ಕಡಿಮೆ ಆಗ್ಬೋದು ಸೊ ಅದನ್ನು ಪ್ರಾಕ್ಟಿಕಲಾಗಿ ನಾನು ನೋಡಿದ್ರ ಪ್ರಕಾರ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ತುಂಬ ಚೆನ್ನಾಗಿರುತ್ತೆ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ಅಲ್ಲಿಂದ ದೂರ ಆಗಲಿ ಸ್ಟಾರ್ಟ್ ಆಗ್ತದೆ ಅದಕ್ಕಿಂತ ಮುಂಚೆ ಕರೆಯಲ್ಲಿ ಕರೆಯಲ್ಲಿದ್ದರೆ ಜಸ್ಟ್ ಹಲೋ ಸರ್ ನಮಸ್ತೆ ಸರ್ ನಂದು ನಾಗರಾಜ್ ಉಜಿ ಮಾತಾಡೋದು ಓಕೆ ಬಗ್ಗೆ ಸ್ವಲ್ಪ ಆಯ್ತು ಮಾತಾಡ್ತಾ ಹೋಗಿ ಸರ್ ಓಕೆ ಹೌದು ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್ ನಂದು ಕೆಲಸದ ಬಗ್ಗೆ ನಾನು ಮುಂಚೆ ಗಲ್ಫ್ ನಲ್ಲಿದ್ದೆ ಇಪ್ಪತ್ತೈದು ಹನ್ನೆರಡು ಒಂದು ಸಾವಿರದ ಒಂಬೈನೂರ ಅರವತ್ತೊಂದು ಸೋಮವಾರ ಒಂದು ಐವತ್ತು ಒಂದು ಐವತ್ತು ಯಾವಾಗ ಒಂದೈವತ್ತು ಬೆಳಿಗ್ಗೆನ ಸರ್ ರಾತ್ರಿನಾ ಮಧ್ಯಾಹ್ನ ಒಂದು ಐವತ್ತು ಓಕೆ ಸಾರಿ ಅದೇ ಬೆಳಿಗ್ಗೆ ಒಂದ ಒಂದ್ ಸರ್ ಮಧ್ಯಾಹ್ನದಾನೆ ಒಂದು ಐವತ್ತು ಹೌದು ಮಧ್ಯಾಹ್ನ ಒಂದ ಅದೇ ಸರ್ ಅಲ್ಲಿ ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಕಟ್ ಮಾಡ್ತೀನಿ ಈಗ ಜೊತೆ ಮಾತಾಡಿ ಓಕೆನಾ ನಿಮ್ಮ ನಾಗರಾಜ್ ಅಂತ ಹೆಸರು ಓಕೆ ನಾಗರಾಜ್ ಅವರು ನಿಮ್ಗೆ ಕಾರ್ಯಕ್ಷೇತ್ರ ಯಾವಾಗಲೂ ತೊಂದರೆನೇ ಇರುತ್ತಲ್ವಾ ಕಾರ್ಯಕ್ಷೇತ್ರದಲ್ಲಿ ಸ್ಟ್ರೈಟ್ ಆಗಿ ಹೋಗ್ಬೇಕಾದ್ರೆ ನೀವು ಕಾರ್ಯಕ್ಷೇತ್ರದಲ್ಲಿ ಜಗಳ ಮಾಡ್ತೀರಾ ಮಾಡ್ತೀರಾ ಜಗಳ ಸಿಟ್ಟು ಬರುತ್ತೆ ಅಂತೊಂಡು ತುಂಬಾನೇ ಅಲ್ಲಿ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗ್ತಾ ಇರ್ತದೆ ನಿಮ್ಗೆ ಯಾವಾಗಲೂ ಕೂಡ ಆ ನಂತರ ನಿಮ್ಗೆ ಇನ್ನೊಂದು ಟೆನ್ಷನ್ ಮನೆಯ ವಿಚಾರ ಮನೆಯಲ್ಲಿ ಕೂಡ ಜಾಗದ ವಿಚಾರ ಮನೆಯ ವಿಚಾರ ಯಾವಾಗಲೂ ಟೆನ್ಷನ್ ನಲ್ಲಿ ಇರ್ತೀರ ಅಂತ ಉಂಟು ಹೌದಾ ಸರ್ ಅದು ಅದೌದು ಮನೆಯ ವಿಚಾರ ಸ್ವಲ್ಪ ಟೆನ್ಷನ್ ಉಂಟು ಅದು ಅದೇ ಟೆನ್ಶನ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾಲ್ವಾ ನಿಮಗೆ ಇದು ಪರಿಸ್ಥಿತಿ ಉಂಟು ಸಣ್ಣ ರೆಮಿಡಿಯಲ್ಲಿ ಕೊಡ್ತೀನಿ ಸರ್ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ನಾನೇನು ಕಾರ್ಯಕ್ರಮ ನಡೆಸ್ತಾ ಇದ್ದೇನೆ ಅದನ್ನು ಕೂಡ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸರ್ ನಿಮ್ಗೆ ಒಂದು ಸಜೆಷನ್ ಕೊಡ್ತೀನಿ ನಾನು ಅದಂದ್ರೆ ನಿಮ್ ಜಾತಕ ತುಂಬಾನೇ ಚೆನ್ನಾಗಿದೆ ಸರ್ ತುಂಬಾ ಭಾಗ್ಯ ತುಂಬಾ ಚೆನ್ನಾಗಿದೆ ನಿಮಗೆ ಪರವಾಗಿಲ್ಲ ಬಟ್ ಅಲ್ಲಿ ಏನಾಗುತ್ತೆ ನಿಮ್ಮ ನಾಲ್ಕನೇ ಮನೆ ರಾಹು ಮತ್ತೆ ಒಂದು ಚಂದ್ರನ ಕಾಂಬಿನೇಷನ್ ಅದಕ್ಕೆ ಮನೆ ವಿಚಾರದಲ್ಲಿ ಬಹಳಷ್ಟು ಚಿಂತೆಗಳು ಅಥವಾ ಜಾಗದ ವಿಚಾರಕ್ಕೆ ಸಂಬಂಧ ವಿಶೇಷ ಚಿಂತೆ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅದು ಮುಂದುವರಿ ಅದೇ ಟೆನ್ಷನ್ ಇಂದ ಏನಾಗುತ್ತೆ ಕಾರ್ಯಕ್ಷೇತ್ರ ಪ್ರೊಸೀಡ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಕಾರ್ಯಕ್ಷೇರಿಯೇಷನ್ ಇಂಡಿಕೇಶನ್ ಈಗಲೂ ಕೂಡ ನೀವು ಹೊಸ ಕೆಲಸವನ್ನ ಹುಡುಕ್ತಾ ಇದ್ದೀರಿ ಅಂತ ಮತ್ತೊಂದು ಇಂಡಿಕೇಶನ್ ಉಂಟು ಸರ್ ರೈಟ್ ನೀವು ಪ್ರಯತ್ನ ಮಾಡಿ ಈಗ ಕೆಲಸಕ್ಕೆ ಬೇಕಾದಂತೆ ಕೆಲಸ ಸಿಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಖಂಡಿತ ಇದೆ ನೀವೇನ್ ಮಾಡಿ ಅಂದ್ರೆ ನಾನು ಹೇಳ್ತೀನಿ ನಿಮಗೆ ಶನಿವಾರ ಶನಿವಾರ ದಿವಸ ಸ್ವಲ್ಪ ಈ ಟೀ ಪೌಡರ್ ಇದೆಯಲ್ವಾ ಸರ್ ಟೀ ಪೌಡರ್ ಹೌದಾ ಶನಿವಾರ ದಿವಸ ಟೀ ಪೌಡರ್ ಅನ್ನ ನಿಮ್ಮ ಕೈಯಿಂದ ಯಾರಿಗೂ ದಾನ ಮಾಡಿ ರೈಟ್ ಓಕೆನಾ ಒಂದು ಅರ್ಧ ಕಿಲೋ ಅಥವಾ ಒಂದು ಕಿಲೋ ತೆಗೆದುಕೊಂಡು ಇದನ್ನ ಒಂದು ಕಡಿಮೆ ಅಂದ್ರೆ ಒಂದು ಮೂರು ತಿಂಗಳ ಕಾಲ ಫಾಲೋ ಮಾಡಿ ಸರ್ ಇದರ ಮುಖಾಂತರ ಅದೇನು ನಿಮ್ಗೆ ಅಬ್ಸ್ಟಕಲ್ಸ್ ಬರ್ತಾ ಉಂಟು ರಾಹುವಿನ ಮುಖಾಂತರ ಅದು ತೊಂದರೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ಖಂಡಿತ ನಿಮ್ಗೆ ಕೆಲಸ ಸಿಗುವಂತ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಒಂದುವರೆ ಗಂಟೆಗೆ ಉಂಟು ಹೋಗಿ ಸರ್ ನೀವು ಬಿಳಿ ಆದಷ್ಟು ಬಿಳಿ ಬಟ್ಟೆಯನ್ನು ಧರಿಸ್ಕೊಂಡೋಗಿ ಬಿಳಿ ಕರ್ಶಿಪನ್ನ ಇಟ್ಟುಕೊಂಡೋಗಿ ಖಂಡಿತ ಒಳ್ಳೇದಾಗುತ್ತೆ ಸರ್ ಓಕೆನಾಲ್ ನೀ ನೀವು ಫೋನ್ ಅಲ್ಲಿ ಮಾತಾಡಿ ನೀವು ಅಲ್ಲಿ ಹೋಗಿ ಮಾತಾಡಿ ಅವ್ರ ಮನೆಗೆ ಹೋಗಿ ಮಾತಾಡಿ ನೀವು ಆಫೀಸ್ಗೆ ಹೋಗಿ ಮಾತಾಡಿ ನನಗೆ ಬೇಕಾಗಿಲ್ಲ ಬಟ್ ಬಿಳಿ ಬಟ್ಟೆಯನ್ನು ಧರಿಸ್ಕೊಂಡು ಮಾತಾಡಿ ಸರ್ ಓಕೆನಾ ರೈಟ್ ಒಳ್ಳೇದಾಗಿ ಸರ್ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ರೈಟ್ ಬಂದ್ಮೇಡ ದಯವಿಟ್ಟು ಯಾರು ಕೂಡ ಕಾಲ್ ಮಾಡಿದ್ರೆ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಕರೆ ಕಟ್ ಆಗುತ್ತೆ ಮತ್ತೆ ನನಗಂತೂ ಗೊತ್ತಿಲ್ಲ ಓಕೆ ಸೊ ನೆನ್ಪಿಟ್ಗಳು ಏನಾಗುತ್ತೆ ಉಸಿರಾಟ ಅಲ್ವಾ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನಾಗುತ್ತೆ ಈ ಆಕ್ಸಿಜನ್ ಅಂತ ಏನಿದೆ ಅದು ರಿಲೇಟೆಡ್ ಟು ಗುರು ಹಾಗಾದರೆ ಆಕ್ಸಿಜನ್ ಎಲ್ಲ ಕಡೆ ಇರುತ್ತೆ ಆಕ್ಸಿಜನ್ನ ಸಮಸ್ಯೆ ಅಲ್ಲ ಅಥವಾ ಉಸಿರಾಟ ಯಾವುದಕ್ಕೆ ಸಂಬಂಧಪಟ್ಟದ್ದು ಈ ರೆಸ್ಪಿರೇಟ್ರಿ ಸಿಸ್ಟಮ್ ಏನುಂಟು ಅದು ನಿಮ್ಮ ಜಾತಕದ ನಿಮ್ಮ ಹೌಸ್ ಮೂರನೇ ಮನೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಬುಧ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತಾನೆ ನಿಮ್ಮ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಈಗ ಬುಧ ಏನು ಮಾಡ್ತಾನೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಬುಧ ಡಿಸ್ಟರ್ಬೆನ್ಸ್ ಆದ ಬುಧನಿಗೆ ಸಂಬಂಧ ಪ್ರಾಬ್ಲಮ್ ಕ್ರಿಯೇಟ್ ಆಗೇನಾಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ಈ ಏನಾಗುತ್ತೆ ಸ್ಟ್ಯಾಮ್ರಿಂಗ್ ಮಾಡ್ತಾರೆ ಮಕ್ಕಳೆಲ್ಲ ಇದೊಂದು ವಿಚಾರ ಆನಂತರ ಕೆಲವರಿಗೆಲ್ಲ ಉಬ್ಬಸ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಬ್ರೀತಿಂಗ್ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರದ್ದು ಏನೇ ಇದ್ರೂ ಕೂಡ ಸಮಸ್ಯೆ ಕ್ರಿಯೇಟ್ ಆಗಿದೆ ಇದೆಲ್ಲ ವಿಚಾರಗಳು ಇದ್ದೇ ಇರ್ತವೆ ಅದಕ್ಕೋಸ್ಕರ ಇವತ್ತು ನಿನ್ನೆಯಲ್ಲಿ ನಿಮಗೆ ಏನಾದರೂ ಉಸಿರಾಟ ಸಮಸ್ಯೆ ಬರ್ತಾ ಉಂಟು ಅಥವಾ ನಿಮಗೆ ಬಗ್ಗಿದಾಗ ಎದೆನೋ ಆಗುವುದು ಅಲ್ವಾ ಎತ್ತರ ನೀವು ಬಗ್ಗಿ ಎದ್ದಾಗ ಎದೆ ಬ್ಲಾಕ್ ಆಗ ಬ್ಲಾಕ್ ಆದಂತೆ ನಿಮಗೆ ಅನಿಸೋದು ಇನ್ನೇನು ಎದೆನೋ ಆಗುವಂಥದ್ದು ಯಾವುದೋ ಒಂದು ಸಂದರ್ಭದಲ್ಲಿ ಸೊ ಇಂಥದ್ದೆಲ್ಲ ಸಮಸ್ಯೆ ಇದ್ದಾಗ ನೀವೇನು ಮಾಡಿ ಗೊತ್ತಾ ಮನೆಯಲ್ಲಿ ನೀವೆಲ್ಲಿ ಈ ಒಂದು ಹೂ ಕುಂಡ ಇದೆಲ್ಲ ಹೂ ಕುಂಡ ಕೆಲವರೆಲ್ಲ ತಂದಿಡ್ತಾರಲ್ಲ ವಾಜ್ ಮತ್ತು ಹೂ ಎರಡು ತಂದಿಡ್ತಾರೆ ಸೊ ಇದು ಎಲ್ಲೆಲ್ಲ ಇಟ್ಟಿದ್ದೀರಾ ಅಲ್ವಾ ದಯವಿಟ್ಟು ಅದನ್ನು ಮೊದಲು ಅಲ್ಲಿಂದ ರಿಮೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ರೈಟಾ ಅದು ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ಮನೆಯಲ್ಲಿ ಹೂ ಕುಂಡ ಎಲ್ಲೆಲ್ಲ ಇಟ್ಟಿದ್ದೀರಾ ಓಕೆನಾ ಹೂ ಒರಿಜಿನಲ್ ಹೂ ಅಲ್ಲ ಇಲ್ಲಿ ಗಾರ್ಡನಲ್ಲಿ ಬೆಳೆಸ್ತಿರೋ ಅದಲ್ಲ ಮನೆ ಒಳಗೆ ಪ್ಲಾಸ್ಟಿಕ್ನ ಹೂಗಳನ್ನು ತಂದಿಟ್ಟಿರ್ತೀರಲ್ವಾ ಸೊ ಅದನ್ನು ವಾಸ್ ಸಮೇತ ಅದನ್ನು ಡೆಸ್ಟ್ರಾಯ್ ಮಾಡಬೇಕು ಅದನ್ನು ಹೊರಗೆ ಹಾಕಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೊಂಡು ಇದನ್ನೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ವಿಶೇಷ ರೀತಿಯಲ್ಲಿ ನಿಮ್ಮ ನೈಋತ್ಯ ಭಾಗ ಮತ್ತು ಪಶ್ಚಿಮದ ಭಾಗ ನೈಋತ್ಯ ಮತ್ತು ಪಶ್ಚಿಮದ ಭಾಗದಲ್ಲಿ ಆ ಕಿಟಕಿಯ ಪರದೆಗಳಲ್ಲಿ ಏನಾದರೂ ಹೂವಿನ ಚಿತ್ರ ಇರುವಂಥ ಪರ್ದೆ ಇದ್ದರೆ ದಯವಿಟ್ಟು ಅದನ್ನು ರಿಮೂವ್ ಮಾಡಿ ಕ್ರೀಮ್ ಕಲರ್ ಪರದೆ ಒಂದೇ ಬಣ್ಣದ ಪರದೆಯನ್ನು ಹಾಕಿ ಅಂತ ಹೇಳ್ತೇನೆ ಅದು ಭಾಳ ಫೇವರಬಲ್ ಆಗುತ್ತೆ ನಿಮ್ಗೆ ಇಷ್ಟೇ ಮಾಡಲಿಕ್ಕಿರೋದು ಏನು ಕೂಡ ಇಲ್ಲ ಓಕೆನ ಇದರಿಂದ ಸೈಡ್ ಇಫೆಕ್ಟ್ಸ್ ಅಂತೂ ಇರಲ್ಲ ಮೇ ಬಿ ನಿಮ್ಮ ಎದೆನೋವಿಗೆ ಸಂಬಂಧ ವಿಚಾರಗಳಲ್ಲಿ ಸಮಸ್ಯೆ ನಿವಾರಣೆ ಆಗುವುದು ಆನಂತರ ನಾನು ಹೇಳ್ತೀನಿ ಆ ರಿಸ್ಕ್ ತಗೊಳ್ಬೇಡಿ ಡಾಕ್ಟ್ರ್ ಹತ್ರ ಹೋಗಿ ಅದರ ಬಗ್ಗೆ ವಿವರಣೆ ಕೇಳಲಿಕ್ಕೆ ಪ್ರಯತ್ನ ಮಾಡಿ ಅವ್ರು ಏನು ಹೇಳ್ತಾರೆ ಅದನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತೇನೆ ಒಂದು ಡಾಕ್ಟರ್ ಹತ್ರ ಹೋದಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದಾಗ ದಯವಿಟ್ಟು ಎರಡು ಮೂರು ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವರಿಂದ ವಿವರಣೆಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತೇನೆ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ಜನ ಸೊ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವರು ಏನು ಹೇಳಿದ್ದಾರೆ ದಯವಿಟ್ಟು ಅದನ್ನ ನೀವು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಯಾಕಂದ್ರೆ ಜೀವ ಯಾವತ್ತು ಅಮೂಲ್ಯ ರೈಟ್ ಹೊರಟೋದ್ರೆ ಫ್ಯಾಮಿಲಿ ಅವರಿಗೆ ತೊಂದರೆ ರೈಟಾ ಫ್ಯಾಮಿಲಿ ಅವರು ಅದನ್ನ ಅನುಭವಿಸ್ತಾನೆ ಇರ್ತಾರೆ ತಂದೆ ತಾಯಿಗೆ ಈ ಒಂದು ಮಕ್ಕಳ ಒಂದು ಮರಣ ಅದು ಸಾವಿನವರೆಗೂ ಆ ಚಿಂತೆ ಕಾಡಲಿಕ್ಕೆ ಶುರುವಾಗುತ್ತೆ ಪುತ್ರ ಶೋಕ ನಿರಂತರ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಅದಕ್ಕೋಸ್ಕರ ದಯವಿಟ್ಟು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಿ ಮಾಡಬೇಡಿ ಅಂತ ಹೇಳ್ತೇನೆ ನೆಗ್ಲೆಕ್ಟ್ ಮಾಡಿದಾಗ ಸಮಸ್ಯೆ ಕ್ರಿಯೇಟ್ ಆಗಿದೆ ಸಮಾಜಕ್ಕೆ ಏನು ಆಗಲ್ಲ ಯಾರು ಕೂಡ ನಿಮ್ಮನ್ನು ಒಂದು ದಿವಸ ನೆನೆಸ್ಕೊಳ್ತಾರೆ ಮಾರನೇ ದಿನ ಎಲ್ಲರೂ ಮರೆತು ಬಿಡ್ತಾರೆ ಬಟ್ ಮನೆಯವರಿಗೆ ದೊಡ್ಡ ಲಾಸ್ ಆಗುತ್ತೆ ಮುಖಾಂತರ ನಾನು ಸಣ್ಣ ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಇದನ್ನು ಫಾಲೋ ಮಾಡಿ ಪ್ರಯತ್ನ ಮಾಡಿ ಅಂತದೇನಾದ್ರೂ ಮನೆಯಲ್ಲಿ ಅಂತ ಪ್ರಾಬ್ಲಮ್ ಈಗ ಕೆಲವರಿಗೆ ಏನಿರ್ತದೆ ಈ ಹೂವನ್ನ ತಂದಿಟ್ಟಿರ್ತಾರೋ ಪ್ಲಾಸ್ಟಿಕ್ ಹೂಗಳನ್ನು ಕೆಲವರಲ್ಲ ಮನೆಯಲ್ಲೆಲ್ಲ ಹೂಗಳನ್ನು ಇಟ್ಟಿರ್ತಾರೆ ಪ್ಲಾಸ್ಟಿಕ್ ಹೂವಿನ ತಪ್ಪಂತೂ ಖಂಡಿತ ಅಲ್ಲಿ ಏನಾಗಿದೆ ಬುಧ ಅಫ್ಲಿಕ್ಶನ್ ಬುಧ ಒಳಗೆ ಅದೇನಾಯಿತು ಕೆಲವರಿಗೆ ಮಕ್ಕಳೇ ಆಗಲ್ಲ ಮಕ್ಕಳಾಗಲಿ ಆಗೋದಕ್ಕೆ ಬಿಡುವುದಿಲ್ಲ ಕೌಂಟಿಂಗ್ ಪ್ರಾಬ್ಲಮ್ ಬರುತ್ತೆ ನಪುಂಸಕತೆ ಬರುತ್ತೆ ಉಸಿರಾಟ ಸಮಸ್ಯೆ ಬರುತ್ತೆ ಿಂಗ್ ಮಾಡುವವರು ಇರ್ತಾರೆ ಇದೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಇದೆಲ್ಲ ಕೋಲ್ಗೊಟ್ಟು ಪೆಟ್ಟದಿಂದ ಹಾಗೆ ಬೇಕ ಇದೆಲ್ಲ ಬೇಡ ತಾನೆ ಅದಕ್ಕೋಸ್ಕರ ಅದನ್ನು ಅಲ್ಲಿಂದ ರಿಮೂವ್ ಮಾಡಬೇಕಾದಂತಹ ಅನಿವಾರ್ಯ ಅವಾಗ ಈ ಸಮಸ್ಯೆ ಉಂಟು ಅಂತಾಗ ಮಾತ್ರ ರಿಮೂವ್ ಮಾಡಿ ಸಮಸ್ಯೆನೇ ಇಲ್ಲ ಅಂದಾಗ ದಯವಿಟ್ಟು ಅದನ್ನು ಮುಟ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ ಅರ್ಥ ಆಗುತ್ತೆ ನಿಮಗೆ ಸಮಸ್ಯೆ ಇದ್ದರೆ ಹೂವಿನ ಚಿತ್ರ ಇರುವಂತಹ ಪರ್ದೆಗಳು ಅದು ನೈಋತ್ಯ ಮತ್ತು ಪಶ್ಚಿಮದಲ್ಲಿದ್ದಾಗ ಆನಂತರ ಮನೆಯಲ್ಲಿ ಎಲ್ಲಾದರೂ ವಾಸದಲ್ಲಿ ಹೂ ಕುಂಡಗಳನ್ನು ಮಾಡಿ ಅಲ್ಲ ಪ್ಲಾಸ್ಟಿಕ್ ಹೂಗಳನ್ನು ಇಟ್ಟಿದ್ದೀರಾ ಅಲಂಕಾರ ಮಾಡಿ ದಯವಿಟ್ಟು ಅದನ್ನು ತೆಗಿಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಕಡೆ ಮಾಡಿದಾಗ ನಿಮಗೆ ಅದೇನು ಉಸಿರಾಟ ಸಮಸ್ಯೆ ಬರ್ತಾ ಉಂಟು ಎದೆಗೆ ಸಂಬಂಧ ಸಮಸ್ಯೆ ಬರ್ತಾ ಉಂಟು ರೆಸ್ಪಿರೇಟರಿ ಸಿಸ್ಟಮ್ ತೊಂದರೆಗೊಳಗಾಗಿದೆ ಅಂದಾಗ ಮೇ ಬಿ ಅದರಿಂದ ಸರಿಯಾಗ್ಬೋದು ಮತ್ತು ಡಾಕ್ಟ್ರನ್ನ ಫಾಲೋ ಮಾಡಿದಾಗ ಇನ್ನಷ್ಟು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಗೊತ್ತಾಯಿತು ಈಗ ಮುಂದೆ ಬಂದ ಬೇಡ ದೀರ್ಘಕಾಲದಿಂದ ರೋಗದಿಂದ ನರಳತಾ ಇರ್ತಾರೆ ಅವರು ಏನು ಮಾಡಬೇಕಾಗುತ್ತೆ ಇತ್ತು ಅದರ ಬಗ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಅದಕ್ಕಿಂತಲೂ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಏ ಒಂದು ಮಾತಾಡ್ಲಿಕ್ಕೆ ಆಗಲ್ಲಪ್ಪ ಎಂತೆಂತವರೆಲ್ಲ ಕರೆ ಮಾಡ್ತಾರೆ ಅರ್ಥನೇ ಆಗಲ್ಲ ಅಲ್ವಾ ಕೆಲವೊಮ್ಮೆ ತಲೆ ಸಿಡಿಲಿಕ್ಕೆ ಶುರುವಾಗುತ್ತೆ ಎಷ್ಟಂತ ಹಲೋ ಹೇಳಿ ರೈಟಾ ಒಂದು ಕಾನ್ಸಂಟ್ರೇಷನ್ ಇಲ್ಲ ರೈಟಾ ನಾನು ಈಗ ಟಿವಿಗೆ ಕಾಲ್ ಮಾಡ್ದೇ ಕಾನ್ಸಂಟ್ರೇಷನ್ ಮಾಡಬೇಕು ಮಾತಾಡಬೇಕು ಆ ಪೇಷನ್ಸ್ ಇಲ್ಲ ಆ ಕಾನ್ಸನ್ಟ್ರೇಷನ್ ಇಲ್ಲ ಕಾಮನ್ ಸೆನ್ಸೇ ಇಲ್ಲ ತೊ ಲೈಫಲ್ಲಿ ಅದೇನು ಅಚೀವ್ ಮಾಡ್ತೀರಾ ನೀವು ಆ ಲೈಫಲ್ಲಿ ಅದೇನು ಗೆಲ್ತೀರಾ ನೀವು ಲೈಫಲ್ಲಿ ರೈಟಾ ಓಕೆನಾ ನಿಮಗೆ ಒಂದು ಸಣ್ಣ ವಿಚಾರವನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನೀ ಸರಿ ಇಲ್ಲ ಅಂತ ಅರ್ಥ ರೈಟ್ ತಾನೆ ಓಕೆನಾ ದಯವಿಟ್ಟು ಇಂಥವರೆಲ್ಲ ಕರೆ ಮಾಡಬೇಡ ಮಾತಾಡಲಿಕ್ಕೆ ನಿಮಗೆ ಆಗ್ತಾನೆ ಇಲ್ಲ ಅಂದರೆ ಕರೆ ಮಾಡ್ಲಿಕ್ಕೆ ಹೋಗಬೇಡ ಅಂತ ಹೇಳಿದ್ರೆ ಸುಮ್ಮನೆ ಇದ್ಬಿಡಿ ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಲ್ಲಿ ಆರಾಮಾಗಿ ಅಲ್ವಾ ನಮಗೆ ತೊಂದರೆ ಕೊಡಬೇಡಿ ಇಲ್ಲಿ ಓಕೆ ಒಳ್ಳೇದಾಗಲಿ ರೈಟ್ ನೆಕ್ಸ್ಟ್ ಬಂದ್ಬೇಡ ಯಾರಾದರೂ ದೀರ್ಘಕಾಲೀನವಾಗಿ ಒಂದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನುಭವಿಸ್ತಾ ಇರ್ತಾರೆ ರೈತಾನೆ ಕೆಲವರಿಗಿರುತ್ತಲ್ವಾ ಎಷ್ಟೇ ಆದ್ರೂ ಕೂಡ ಸರಿಯಾಗೋದಿಲ್ಲ ಮದ್ದು ತರ್ತಾ ಇರಬೇಕು ತಿಂತ ಇದನ್ನ ನೋಡಿ ಇದು ದೊಡ್ಡ ಮಟ್ಟಿಗೆ ಒಂದು ವಾಸ್ತು ಪ್ರಾಬ್ಲಮ್ ಅದು ಆ್ಯಕ್ಚುಲಿ ಮನೆಯಲ್ಲಿ ವಾಟರ್ ಲೆವೆಲ್ ಏನು ಅದು ವೀಕ್ ಆಗಿರ್ತದೆ ನಿಮ್ಮ ನಿಮ್ಮ ಉತ್ತರ ದಿಕ್ಕಿಗೆ ಸಂಬಂಧಪಟ್ಟಂತೆ ಅದಕ್ಕೋಸ್ಕರ ಬಾರಿ ಬಾರಿಗೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ತದೆ ಕ್ಲೆನ್ಸಿಂಗ್ ಆಗ್ತಾ ಇಲ್ಲ ಇದು ಪ್ರಾಬ್ಲಮ್ ಕ್ಲೆನ್ಸಿಂಗ್ ಆಗಲಿಕ್ಕೆ ಬಿಡ್ತಾ ಇಲ್ಲ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇರ್ತದೆ ಅನುಭವಿಸ್ತಾ ಇರ್ತಾರೆ ಹಾಸ್ಪಿಟಲ್ಗೆ ಹಣ ಆಗ್ತಾ ಇದು ಇರ್ತದೆ ಓಕೆ ತೊ ನಾವು ಅದರಿಂದ ಪಾರಾಗಿ ಬರಬೇಕೀಗ ನಾನು ಒಂದೆರಡು ರೆಮಿಡಿಸನ್ನು ಹೇಳಿಕೊಡ್ತೇನೆ ಬಹಳ ಸುಲಭ ರೀತಿಯಲ್ಲಿರುವಂಥದ್ದು ಇದರಲ್ಲಿ ಕೂಡ ಸೈಡ್ ಇಫೆಕ್ಟ್ಸ್ ಅಂತ ಖಂಡಿತ ಇಲ್ಲ ಆದರೆ ಒಳ್ಳೆಯದಾಗುತ್ತೆ ಪರವಾಗಿಲ್ಲ ರೈಟ್ ತಾನೇ ನಿಮಗೆ ರಾಕ್ ಸಾಲ್ಟ್ ಅಂತ ಗೊತ್ತಿರುತ್ತೆ ರಾಕ್ ಸಾಲ್ಟ್ ಓಕೆ ರಾಕ್ ಸಾಲ್ಟ್ ಸೇಂದಾ ನಮಕ್ ಅಂತ ಇರ್ತದೆ ಇದನ್ನು ಮುಂಚೆ ಕೂಡ ಹೇಳಿದೆ ನಾನು ಸೇಂದಾ ನಮಕ್ ನೀವೇನಾದರೂ ಗೂಗಲಲ್ಲಿ ಹೋಗಿ ಸೇಂದಾ ನಮಕ ಅಂತಲೇ ಹಾಕಿದರೆ ನಿಮಗೆ ಒಂದಷ್ಟು ಚಿತ್ರ ಬರುತ್ತೆ ಅದು ಜಿಗೆ ಮೂವತ್ತಾರು ರೂಪಾಯಿ ನಲ್ವತ್ತಾರು ರೂಪಾಯಿ ಈ ರೀತಿಯಾಗಿರುತ್ತೆ ಒಂದೊಂದು ಪ್ಯಾಕೆಟ್ ರೈಟ್ ಅದನ್ನು ತರಿಸ್ಕೊಳ್ಳಿ ಅಂತ ಹೇಳ್ತೇನೆ ಅದು ಹೇಗಿರ್ತದೆ ನಮಗೆ ಈಗ ನಾವು ಮನೆಯಲ್ಲಿ ಯೂಸ್ ಮಾಡ್ತೇವೆ ಕಲ್ಲುಪ್ಪು ಅದು ಒಂದು ವಿಷಯ ಬೇರೆ ಸೇಂದ ನಮಕ್ ಅಂತ ಇನ್ನೊಂದು ವಿಷಯ ಬೇರೆ ಅದು ಕೂಡ ರಾಕ್ ಸಾಲ್ಟೆ ಬಟ್ ಅದರಲ್ಲಿ ವಿಶೇಷ ರೀತಿಯಲ್ಲಿ ಅದು ಒಂದು ತರ ಕಲರ್ ಯಾವುದು ಪಿಂಕಿಶ್ ಕಲರ್ ಅಲ್ಲಿ ಸ್ವಲ್ಪ ಸ್ವಲ್ಪ ಪಿಂಕಿಶ್ ಕಲರ್ ಅಲ್ಲಿರುತ್ತೆ ಅದನ್ನು ಏನು ಮಾಡಬೇಕು ನೀವು ಅದನ್ನು ತರಿಸ ಮನೆಯಲ್ಲಿ ಅದನ್ನು ಏನು ಮಾಡಬೇಕು ಪ್ರತಿ ಶನಿವಾರ ಶನಿವಾರ ದಿವಸ ನೆಲವರ್ಸುವಾಗ ಒಂದು ಎರಡು ಹಿಡಿ ಆ ಒಂದು ಸೇಂದ ನಮಕನ್ನ ನೀರಿಗೆ ಹಾಕಿ ಅದರ ಮುಖಾಂತರ ನೆಲ ಒರೆಸಿ ಅದು ಶನಿವಾರ ಮಾತ್ರ ಮಾಡಬೇಕು ಓಕೆನಾ ಶನಿವಾರ ದಿವಸ ಅದನ್ನು ಮಾಡಿ ಅಂತ ಹೇಳ್ದೇನೆ ಪ್ರತಿ ಶನಿವಾರ ಮಾಡಿ ಅಂತ ಹೇಳ್ದೇನೆ ಮನೆಯ ಒಂದಷ್ಟು ನೆಗೆಟಿವಿಟಿ ಅಲ್ಲಿಂದ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಚೆನ್ನಾಗಿರ್ತದೆ ಆರೋಗ್ಯ ಸುಧಾರಿಸಿಕೆ ಸ್ಟಾರ್ಟ್ ಆಗುತ್ತೆ ಇನ್ನೇನು ಮಾಡಬೇಕು ಯಾರು ಮನೆಯಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ ಅವರು ಎಲ್ಲಿ ಮಲಗಿದ್ದಾರೆ ಯಾವುದೇ ಕೋಣೆಯಲ್ಲಿ ಮಲಗಿರ್ತಾರಲ್ವಾ ತೊ ಅಲ್ಲಿ ಏನು ಮಾಡಿ ಅಂದರೆ ಒಂದು ಗಾಜಿನ ಬಾಲ್ ಇಟ್ಕೊಳ್ಳಿ ರೈಟ್ ಒಂದು ಪಿಂಗಾಣಿ ಬಾಲ್ ಬಾಲ್ ಕೂಡ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಗಾಜಿನ ಬಾಲ್ ಒಂದು ಗಾಜಿನ ಬಾಲಲ್ಲಿ ಒಂದಷ್ಟು ಸೇಂದಾ ನಮಕನ ಅದರೊಳಗೆ ಹಾಕಿ ಅವರ ಪಕ್ಕದಲ್ಲಿ ಇಟ್ಟುಬಿಡಿ ರೈಟ್ ತಾನೆ ಸೊ ಇದರ ಮುಖಾಂತರ ಆ ರೂಮ್ನ ಎಲ್ಲ ನೆಗೆಟಿವ್ನ ಅದು ಸಕ್ಕಂತೂ ಮಾಡಿ ಮಾಡಿ ಇದರ ಮುಖಾಂತರ ಏನಾಗುತ್ತೆ ಅವರಿಗೆ ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ ಬರಲಿಕ್ಕೆ ಶುರುವಾಗುತ್ತೆ ನಿಮ್ಮ ಒಂದು ಟ್ರೀಟ್ಮೆಂಟ್ ಏನುಂಟು ಅದು ನಡೀಲಿಕ್ಕೆ ಶುರುವಾಗುತ್ತೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿ ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕು ಓಕೆನಾ ಆಯಿತು ಆನಂತರ ಏನು ಮಾಡಬೇಕು ನೀವು ಶನಿವಾರ ದಿವಸ ಒಂದು ನಾನ್ನೂರು ಗ್ರಾಮ್ ಕಪ್ಪು ಉದ್ದು ನಾನ್ನೂರು ಗ್ರಾಮ್ ಕಪ್ಪು ಉದ್ದು ಆನಂತರ ಒಂದು ಲೀಟರ್ ಎಳ್ಳೆಣ್ಣೆ ನಾನ್ನೂರು ಗ್ರಾಮ್ ಕಪ್ಪು ಉದ್ದು ಒಂದು ಲೀಟರ್ ಎಳ್ಳೆಣ್ಣೆ ಅದನ್ನ ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅವರಿಗೆ ನಿವಾಳಿಸಿ ತೆಗೆದು ಯಾರಿಗಾದರೂ ನಿಮ್ಮ ಕೈಯಿಂದ ದಾನ ಮಾಡಿ ಯಾರಿಗೆ ಯಾವುದಾದ್ರೂ ನೀಡಿ ಪೀಪಲ್ಸ್ಗೆ ಅದನ್ನು ಕೊಟ್ಟು ಬಿಡಿ ಅಂತ ಹೇಳ್ತೇನೆ ಸೊ ಇಷ್ಟನ್ನೇ ಮಾಡಿದಾಗ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಆರೋಗ್ಯದ ವಿಚಾರದಲ್ಲಿ ಅದು ಯಾವುದೇ ಆರೋಗ್ಯ ಇರ್ಬೋದು ಯಾವುದೇ ರೀತಿಯ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಖಂಡಿತ ಅಲ್ಲಿಂದ ಅವರು ಎದ್ದು ಬರ್ತಾರೆ ಮನೆಯಲ್ಲಿದ್ದ ಒಂದಷ್ಟು ನೆಗೆಟಿವಿಟಿ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿದ್ದಂಥ ಒಂದಷ್ಟು ತೊಂದರೆಗಳು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರು ಬೇಕಾದ್ರೆ ಇದನ್ನು ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳ್ತೇನೆ ಪ್ರಯತ್ನ ಮಾಡಿ ನೋಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಏನೇನಿರ್ತದಪ್ಪ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಣ ಯಾರು ಮಾತಾಡ್ತಿದ್ರಲ್ಲಿಂದಿ ಶಾಂತಿ ಶಾಂತಿ ನಿಮ್ಮ ಹೆಸರು ಹೇಳಿಮ್ಮ ಅಮ್ಮ ನಾನು ಹೇಳುದನ್ನು ಕೇಳಿಸಿಕೊಳ್ಳಿ ತಾಯಿ ತುಂಬಾ ಸ್ಪೀಡ್ ಆಗಿ ಹೋಗ್ಬೇಡಿ ಮಾಡಿ ನಿಮ್ಮ ಹೆಸರು ಹೇಳಿ ತಾಯಿ ಮೊದಲು ನಿಮ್ಮ ಹೆಸರು ಏನಮ್ಮ ಒಂದು ಮಾತು ಹೇಳ್ತೀನಮ್ಮ ಮಗಳಿಗೆ ಏನಮ್ಮ ಯಾವ್ದು ವಿಚಾರ ಕೇಳ್ಬೇಕಮ್ಮ ಮದುವೆ ವಿಚಾರ ಕೆಲಸದ ವಿಚಾರ ಹಾ ಓಕೆ ಆರೋಗ್ಯ ಮತ್ತೆ ಕೆಲಸ ಹಾ ಓಕೆ ಆ ಇಷ್ಟೊಂದು ಹೇಳ್ತೀನಮ್ಮ ಆರೋಗ್ಯನೂ ಸರಿ ಇರುವುದಿಲ್ಲ ಎಜುಕೇಶನ್ ಕೂಡ ಇರುದಿಲ್ಲಮ್ಮ ಒಂದೇ ಮಾತು ಏನು ಹೇಳ್ಬೇಕಂತಲೇ ಇಲ್ಲ ನನಗೆ ಓಕೆನಾ ಈಗ ಅವ್ರಿಗೆ ವಯಸ್ಸಾಗಿದ್ರೆ ಅದು ಮದುವೆ ಬಗ್ಗೆ ಬರ್ತಾ ಇತ್ತು ವಯಸ್ಸಂತೂ ಆಗಿಲ್ಲ ಅನ್ಸದ ಅದಕ್ಕೋಸ್ಕರ ಈ ಪರಿಚಯ ಓಕೆನಾ ಯಾಕೆ ಗೊತ್ತಾ ಯಾಕಂದ್ರೆ ನಾನು ಹೇಳುದು ತಾಯಿ ಓಕೆ ಅಮ್ಮ ಒಂದು ಒಂದು ಶಾಂತಿಯಲ್ಲಿ ಇದ್ಕೊಳ್ಳಿಮ್ಮ ಹೇಳಿದ್ದನ್ನ ಹೇಳಿದ್ನ ತಾಯಿ ಮತ್ತೆ ನಾನು ವಿವರ ಕೇಳ್ತಿನಮ್ಮ ಆಗ ತಾಯಿ ನನ್ನ ಜೊತೆಗೆ ಓಕೆನಾ ಓಕೆ ಈಗ ಅವರ ಹೆಸರು ಹೇಳಿಮ್ಮ ಮಗಳ ಹೆಸರು ಓಕೆ ಅವರ ಡೇಟ್ ಆಫ್ ಬರ್ತೀವಿ ಹೇಳಿಮ್ಮ ಈಗ ಓಕೆ ಎರಡು ಸಾವಿರದ ಏಳು ಓಕೆ ಸಮಯ ಹೇಳಿಮ್ಮ ಸಮಯ ಹೇಳಿ ತಾಯಿ ಸಮಯ ಓಕೆ ನೀವು ಟಿವಿ ನೋಡ್ತಾ ಮಾತಾಡ್ತಿದ್ದೀರಮ್ಮ ಟಿವಿ ನೋಡ್ತಾ ಮಾತಾಡ್ತಿದ್ದೀರಾ ತಾಯಿ ಹಲೋ ನೀವು ಟಿವಿ ನೋಡ್ತಾ ಮಾತಾಡ್ತಾ ಇದ್ದೀರಮ್ಮ ಕೇಳಿಸ್ತಾ ಇಲ್ಲಮ್ಮ ನಿಮ್ಗೆ ಒಂದಷ್ಟು ಇರಿಟೇಟ್ ಆಯ್ತು ಈಗ ಓಕೆ ಎನಿವೆ ನಾನು ಮಾತಾಡೋದು ಕೇಳಿಸ್ಕೊಳ್ಳಿ ಅವ್ರದ್ದು ರೋಹಿಣಿ ನಕ್ಷತ್ರ ವೃಷಭರಾಶಿ ಜಾತಕಮ್ಮ ಯಾಕೋ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟಮ್ಮ ನಾನು ಆನ್ಸರ್ ಮಾಡಲ್ಲ ಇದಕ್ಕೆ ನೆಕ್ಸ್ಟ್ ಯಾವ್ದಾದ್ರು ಕರೆ ಮಾಡಿ ಒಳ್ಳೆದಾಗ್ಲಿದೆ ಓಕೆನಾ ತುಂಬಾ ತಲೆಸಿಡ್ತಾ ಸ್ಟಾರ್ಟ್ ಆಯ್ತು ಓಕೆ ಯಾಕೋ ಫೋನೇ ಸರಿ ಇಲ್ಲ ಅದು ನಾವೇ ಸರಿ ಇಲ್ಲ ಎರಡರಲ್ಲಿ ಒಂದು ರೈಟಾ ಈ ಪರಿಸ್ಥಿತಿ ದಯವಿಟ್ಟು ಕಾಲನ್ನು ಸ ಟ್ರಾನ್ಸ್ಫರ್ ಮಾಡಬೇಡಿ ಸರ್ ಯಾರು ಕೂಡ ಕಾಲೇ ಮಾಡಬೇಡಿ ಇವತ್ತು ರೈಟಾ ಸುಮ್ಮನೆ ಕಿರಿಕ್ ಯಾರಿಗೆ ಬೇಕಿದೆ ಅಲ್ಲ ಅಲ್ವಾ ಕೇಳಿಸ್ತಾ ಇಲ್ಲ ಒಂದನೇದಾಗಿ ಬಹಳ ಇರಿಟೇಟ್ ಆಗ್ತಾ ಉಂಟು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಟಿ ವಿ ನೋಡ್ಕೊಂಡು ಏನೋ ಮಾತಾಡ್ತಾ ಇರ್ತಾರೆ ಸೊ ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ರೈಟಾ ಓಕೆ ಎನಿವೆ ಏನಾಗುತ್ತೆ ನಿಮಗೆ ಆರೋಗ್ಯದ ವಿಚಾರದಲ್ಲಿ ನೋಡಿ ಮೈ ಯಾರೀಗ ಕಾಲ್ ಮಾಡಿದ್ದೀರಾ ನಾನು ಆರೋಗ್ಯದ ವಿಚಾರದಲ್ಲಿ ಅದೇನು ನೀವು ಫಾಲೋ ಮಾಡಬೇಕಂತ ಹೇಳಿದ್ದೇನೆ ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ತುಂಬ ಚೆನ್ನಾಗಿದೆ ಬುಧ ಕೆಟ್ಟೋಗಿರ್ತಾನೆ ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಆ ಬುಧನಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಹೆಸರು ಕಾಳನ್ನು ಅದು ಆ ಹೆಸರು ಕಾಳಿಂದ ಪ್ರತಿದಿನ ಅವರಿಗೆ ನಿವಾರಿಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿ ಇದು ರಿಸಲ್ಟ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡದೆ ನಿಮ್ಮ ಮಗಳಿಗೆ ಅದೇನು ಪ್ರಾಬ್ಲಮ್ ಬರಬೇಕು ಅದು ಬರಲ್ಲ ಓಕೆನಾ ಆನಂತರ ನಂತರ ನೋಡಿ ಇವೇ ಮುಂದುವರಿದರೆ ಏನಾಗಿದೆ ಮದುವೆಗೆ ಸಂಬಂಧ ತೊಂದರೆಗಳು ಆನಂತರ ನಂತರ ನರದೋಷ ಬರುವಂಥದ್ದು ಎಜುಕೇಷನ್ಗೆ ಪ್ರಾಬ್ಲಮ್ ಆಗುವಂಥ ಇದೆಲ್ಲವೂ ಕೂಡ ಬಲಿಗೆ ಸ್ಟಾರ್ಟ್ ಆಗಿದೆ ಈವನ್ ಕೆಲಸದ ವಿಚಾರದಲ್ಲಿ ಕೂಡ ಸಮಸ್ಯೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರ್ಬೇಕು ಅದಕ್ಕೋಸ್ಕರ ಪ್ರತಿದಿನ ಹೆಸರು ಕಾಲಿಂದ ಸ್ವಲ್ಪ ಮುಂಚೆ ನಾನು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಂದಾಗ ಅದೇನನ್ನ ಫಾಲೋ ಮಾಡಬೇಕು ಹೇಳಿದ್ದೇನೆ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಗೆಲ್ತೀರಾ ತಾಯಿ ಓಕೆ ದಯವಿಟ್ಟು ಯಾವುದೇ ಕಾಲನ್ನು ಟ್ರಾನ್ಸ್ಫರ್ ಮಾಡಬೇಡಿ ಅಂತ ಹೇಳ್ತೇನೆ ಧನ್ಯವಾದಗಳು ರೈಟಾ ಯಾರು ಕೂಡ ಕಾಲ್ ಮಾಡಲಿಕ್ಕೆ ಹೋಗಬೇಡಿ ಈಗ ಮುಂದಿನ ವಾರ ನೋಡೋಣ ಓಕೆ ಅದ ಓಕೆ ಒಂದು ಸಣ್ಣ ಸೂಚನೆ ಅದು ನಾಳೆ ಮತ್ತು ನಾಳ್ದು ಈ ಎರಡು ದಿನದಲ್ಲಿ ನಾನು ಇರೋದಿಲ್ಲ ಓಕೆ ನಾನು ಟಿ ನಾನು ವಿಶೇಷ ರೀತಿಯಲ್ಲಿ ಪ್ರವಾಸದಲ್ಲಿರ್ತೇನೆ ಅದಕ್ಕೋಸ್ಕರ ನಾಳೆ ಮತ್ತು ನಾಳ್ದು ಎರಡು ದಿನ ಪ್ರೋಗ್ರಾಮ್ ಇರೋಲ್ಲ ಅದರ ಜೊತೆಗೆ ಆದಿತ್ಯ ಅವರ ದಿವಸ ವಿಶೇಷವಾಗಿ ಯಾರಾದರೂ ಮಂಗಳೂರಲ್ಲಿ ನನ್ನನ್ನು ಭೇಟಿ ಮಾಡಲು ಮಾಡಲಿಕ್ಕೆ ಬರುವವರಿದ್ದರೆ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ ನಾನು ಇರ್ತೀನ ಇಲ್ವಾ ಗೊತ್ತಿಲ್ಲ ಸೊ ದಯವಿಟ್ಟು ಫೋನ್ ಮಾಡಿ ತಿಳ್ಕೊಂಡು ನಾನು ಇದ್ದರೆ ಬನ್ನಿ ಕರ್ಸ್ಕೊಳ್ತೇನೆ ಇಲ್ಲ ಅಂದರೆ ಇಲ್ಲ ಫೋನ್ ಮಾಡಿದೆ ಯಾರು ಕೂಡ ಬರಬೇಡಿ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗ ವಾಪಸ್ ಬರ್ತೇನೆ ನನಗೆ ಗೊತ್ತಿಲ್ಲ ಈ ಪರಿಸ್ಥಿತಿ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಜನಕ್ಕೆ ಓಕೆ ಗೊತ್ತಾಯಿತು ನೆಕ್ಸ್ಟ್ ಬಂದ್ಬೇಡ ಈಗ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಕ್ಕೆ ಬಂದ್ಬೇಡ ಮತ್ತೆ ಓಕೆ ಹಣಕಾಸಿನ ಓಕೆ ತುಂಬ ಜನ ಹಣಕಾಸಿನ ತೊಂದರೆ ಅಂತೂ ಇದ್ದೇ ಇರುತ್ತಲ್ಲ ದುಡ್ಡಿನ ವಿಚಾರ ಹಣಕಾಸಿನ ಸಮಸ್ಯೆಗಳು ಇದೆಲ್ಲ ನಾರ್ಮಲ್ ಆಗಿರುವಂಥದ್ದು ಒಂದು ರೆಮಿಡಿ ಅಂತ ಹೇಳಿಕೊಟ್ಟೆ ನಿಮಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ರೆಮಿಡಿಯನ್ನು ಹೇಳ್ಕೊಡ್ತೇನೆ ಸೊ ಇದನ್ನು ಕೂಡ ನೀವು ಫಾಲೋ ಮಾಡಿ ನೋಡಿ ಒಂದೇ ರೆಮಿಡಿ ನಿಮಗೆ ಆಲ್ರೆಡಿ ಗೊತ್ತಾಯಿತು ಯಾವ ಮಂತ್ರ ಜಪ ಮಾಡಬೇಕು ಯಾವ ಮುದ್ರೆಯನ್ನ ನೀವು ಫಾಲೋ ಮಾಡ್ಬೇಕಂತ ಇನ್ನೊಂದು ರೆಮಿಡಿ ಏನಿರ್ತದೆ ಅಂದ್ರೆ ನೀವೇನ್ ಮಾಡಿ ಅಂದ್ರೆ ಶುಕ್ಲ ಪಕ್ಷದ ಶುಕ್ರವಾರ ದಿನ ರೈಟ್ ಶುಕ್ಲ ಪಕ್ಷದ ಶುಕ್ರವಾರ ಯಾವುದೇ ಶುಕ್ಲ ಪಕ್ಷದ ಶುಕ್ರವಾರ ದಿನ ನೀವೇನು ಮಾಡಿ ಅಂದ್ರೆ ಅದಕ್ಕಿಂತ ಮುಂಚೆನಿದನ್ನು ತಂದಿಟ್ಕೊಳ್ಳಿ ಶುಕ್ರವಾರ ದಿನ ಇದನ್ನು ಮಾಡಿ ನೀವೇನು ಮಾಡಬೇಕು ಒಂದು ಬೆಳ್ಳಿಯ ಒಂದು ಗೋಳಿ ಓಕೆನಾ ಒಂದು ಬೆಳ್ಳಿಯ ಒಂದು ಗೋಳಿ ರೌಂಡ್ ಬೆಳ್ಳಿಯ ಒಂದು ರೌಂಡ್ ಗೋಳಿ ಸಣ್ಣ ಗೋಳಿ ತಂದಿಟ್ಕೊಳ್ಳಿ ಆನಂತರ ಸ್ವಲ್ಪ ಕೇಸರ್ ನಿಮಗೆ ಆಲ್ರೆಡಿ ಮಾರ್ಕೆಟಲ್ಲಿ ಸಿಗುತ್ತೆ ಕೇಸರ್ ರೈಟಾ ಆ ಕೇಸರನ್ನು ತಂದಿಟ್ಕೊಳ್ಳಿ ಓಕೆನಾ ಅದನ್ನೇನು ಮಾಡಿ ಒಂದು ಕಾಗದದಲ್ಲಿ ಆ ಕೇಸರನ್ನು ಹಾಕಿ ಅದರ ಜೊತೆಗೆ ಬೆಳ್ಳಿಯ ಗೋಳಿಯನ್ನು ಅದರೊಳಗೆ ಹಾಕಿ ಕಾಗದವನ್ನು ಕಟ್ಟಿ ಅಂತ ಹೇಳ್ತೇನೆ ಕಾಗದನ ಕಟ್ಟಿ ಒಂದು ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಅದನ್ನು ಮತ್ತೆ ಪ್ಯಾಕ್ ಮಾಡಿ ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಹಾಕಿ ಅದನ್ನು ಮತ್ತೆ ಪ್ಯಾಕ್ ಮಾಡಿ ಆನಂತರ ಒಂದು ಸಣ್ಣ ಪಾಲಿಥೀನನ್ನು ಇಟ್ಕೊಂಡು ಅದರೊಳಗೆ ಹಾಕಿ ಅಂತ ಹೇಳ್ತೇನೆ ಶುಕ್ರವಾರ ದಿವಸ ಬೆಳಿಗ್ಗೆ ಶುಕ್ರನ ಹೊರೆಯಲ್ಲಿ ನಿಮ್ಮ ಬ್ಯಾಗಲ್ಲಿ ಅಥವಾ ಜೇಬಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಸೊ ಇದರ ಮುಖಾಂತರ ಕೂಡ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅದು ಬಹಳ ಒಳ್ಳೆ ರಿಸಲ್ಟ್ ಅಂತ ಹೇಳ್ತೇನೆ ಬಹಳ ಫೇವರಬಲ್ ರಿಸಲ್ಟ್ ಅಂತ ಹೇಳ್ತೇನೆ ತುಂಬ ರಿಸಲ್ಟ್ ರಿಸಲ್ಟನ್ನು ನೀವು ಅನುಭವಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಉಂ ಓಕೆ ಗೊತ್ತಾಯ್ತು ಈಗ ನೆಕ್ಸ್ಟ್ ಬಂದ್ಬೇಡ ಮನೆಯಲ್ಲಿ ತುಂಬಾ ಏರಿಳಿತ ಏರಿಳಿತ ಇರಿಟೇಷನ್ ತುಂಬಾನೇ ಕಿರಿಕಿರಿ ಕೆಲವೊಮ್ಮೆ ಆರೋಗ್ಯ ಸರಿ ಇಲ್ಲ ಕೆಲವೊಮ್ಮೆ ಹಣಕಾಸು ಇಲ್ಲ ಕೆಲವೊಮ್ಮೆ ಮಕ್ಕಳು ಇಷ್ಟವರೆಗೆಲ್ಲ ಕಲಿತಿದ್ರು ಈಗ ಟರ್ನ್ ಔಟ್ ಆಗಿಬಿಟ್ರು ಕಲಿತಾನೆ ಇಲ್ಲ ಫ್ರೆಂಡ್ಶಿಪ್ ಬಂತು ಪ್ರೀತಿ ಪ್ರೇಮ ಬಂತು ಅದು ಇನ್ನೇನೋ ಮನೆಯಲ್ಲಿ ಅಚಾನಕಾದ ಘಟನೆಗಳು ಅಲ್ವಾ ಮನೆಯಲ್ಲಿ ಅಚಾನಕ್ ಆಗಿ ಬರುವಂತಹ ಘಟನೆಗಳು ಇದನ್ನ ಇದಕ್ಕೆ ಯಾರು ಕಾರಣಕರ್ತ ಇದಕ್ಕೆ ರಾಹು ಕಾರಣಕರ್ತ ನೋಡಿ ಅಚಾನಕಾಗಿ ಏನ್ ಪ್ರಾಬ್ಲಮ್ ಆಗುತ್ತಲ್ಲೋ ಅಚಾನಕಾಗಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತಲ್ಲೋ ಇವತ್ತು ಈಗೀಗ ಇತ್ತು ಈಗೀಗ ಸರಿ ಇಲ್ಲ ಇವತ್ತು ಸರಿ ಇತ್ತು ಅಲ್ವಾ ನಿನ್ನೆ ಸರಿ ಇತ್ತು ಇವತ್ತು ಸರಿ ಇಲ್ಲ ಈ ಪರಿಸ್ಥಿತಿ ಯಾರಿಗೆಲ್ಲ ಬರುತ್ತಲ್ವಾ ಅದರ ಅರ್ಥ ಏನಂದ್ರೆ ನಿಮ್ಮ ಜಾತಕದಲ್ಲಿ ರಾಹುವಿನ ಒಂದು ಎಫ್ಲಿಕ್ಷನ್ ಇದೆ ಅಂತ ಅರ್ಥ ಇನ್ನು ಎರಡನೇ ವಿಚಾರ ಇದೆ ಮನೆಯಲ್ಲಿ ಕೂಡ ರಾಹುವಿನ ಎನರ್ಜಿ ನೆಗೆಟಿವಿಟಿಗೆ ಒಳಗಾಗಿದೆ ಅಂತ ಇಂಡಿಕೇಶನ್ ಅದು ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ಏನು ಮಾಡೋದು ಬೇಕಾಗಿಲ್ಲ ನೀವೇನು ಮಾಡಿ ಅಂದ್ರೆ ಒಂದು ಬೆಳ್ಳಿಯ ಚೌಕೋರ್ ತುಂಡು ಚೌಕ ಚೌಕ ಬೆಳ್ಳಿಯ ಚೌಕ ಓಕೆನಾ ಬೆಳ್ಳಿಯನ್ನ ಏನು ಮಾಡಿ ಚೌಕದಲ್ಲಿ ಕಟ್ ಮಾಡಿಕೊಂಡು ಓಕೆನಾ ಬೆಳ್ಳಿಯ ತುಂಡು ಚೌಕದಲ್ಲಿರುವಂಥ ಬೆಳ್ಳಿಯ ತುಂಡನ್ನು ಜೇಬಲ್ಲಿ ಇಟ್ಕೊಳ್ಳೋದರ ಮುಖಾಂತರ ಏನಾಗುತ್ತೆ ನಿಮಗೆ ರಾಹು ಮಹಾರಾಜನಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ದೂರ ಆಗ್ತವೆ ಬಟ್ ಬೆಳ್ಳಿಯ ತುಂಡು ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಗಟ್ಟಿಯಾಗಿರಲಿ ತುಂಬ ಅದು ಈ ನಮ್ಮ ನಾಣ್ಯಗಳಿರ್ತವೆ ಅದರ ಥರ ಅಲ್ಲ ಸ್ವಲ್ಪ ಗಟ್ಟಿಯಾಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಚೌಕೋನದಲ್ಲಿರಬೇಕು ಆ ಬೆಳ್ಳಿಯ ತುಂಡನ್ನು ನೀವು ನಿಮ್ಮ ಜೊತೆ ಇರಿಸ್ಕೊಳ್ಳೋದ್ರ ಮುಖಾಂತರ ರಾಹುವಿನಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಅಪ್ಸ್ಟಕಲ್ಸ್ ಏನುಂಟು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆಗ ಜೀವನದಲ್ಲಿ ಒಮ್ಮೆಲೆ ಏರಿಳಿತಗಳು ಏನು ಬರಬೇಕು ಅದು ಬರಲ್ಲ ಯಾರಿಗಾದರೂ ನಿರಂತರ ರೀತಿಯಲ್ಲಿ ಈ ರೀತಿಯಾದಂಥ ಏರುಪೇರು ಬರ್ತಾ ಉಂಟು ಅಂತಾದಾಗ ದಯವಿಟ್ಟು ನೀವೇನು ಮಾಡಬೇಕಾಗುತ್ತೆ ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲೇನಾಗುತ್ತೆ ಆ ಒಂದು ರಾಹುನ ಕ್ಲೆನ್ಸಿಂಗ್ ಮಾಡುವ ಯಾರು ರಾಹುನ ಕ್ಲೆನ್ಸಿಂಗ್ ಮಾಡುವ ಎರಡು ಪ್ಲಾನೆಟ್ಸ್ ಒಂದು ಕುಜ ಇರ್ತಾನೆ ಮತ್ತೊಬ್ಬ ಚಂದ್ರ ಇರ್ತಾನೆ ಕುಜ ಬೇಕಾಗಿಲ್ಲ ಚಂದ್ರ ಇಲ್ಲಿ ವಿಶೇಷ ರೀತಿ ಕೆಲಸ ಮಾಡ್ತಾನೆ ಹಾಗಾದ್ರೆ ಚಂದ್ರನಿಗೆ ಸಂಬಂಧಪಟ್ಟು ಬೆಳ್ಳಿ ಕೆಲಸ ಮಾಡ್ತದೆ ಚೌಕೋನ ಚೌಕೋನ ಅಂದ್ರೆ ಏನು ಚೌಕೋನ ಅಂದರೆ ಅದು ಸೂರ್ಯನ ಒಂದು ಚಿಹ್ನೆ ಆಗಿರ್ತದೆ ಸೂರ್ಯನಿಗೆ ಸಂಬಂಧ ಹಾಗಾದರೆ ಸೂರ್ಯ ಮತ್ತು ಚಂದ್ರನ ಎನರ್ಜಿಯನ್ನು ನೀವು ಕ್ಯಾರಿ ಮಾಡಿದಾಗ ರಾಹುವಿನಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಅಪ್ಸ್ಟಕಲ್ಸ್ ದೂರ ಆಗುತ್ತೆ ಮಾನಸಿಕ ನೆಮ್ಮದಿ ಬರಲಿಕ್ಕೆ ಶುರುವಾಗುತ್ತೆ ನೋಡಿ ಒಂದು ಮಾತು ನೆನಪಿಟ್ಕೊಳ್ಬೇಕು ಯಾರಿಗೆಲ್ಲ ಈ ರೀತಿಯ ಪ್ರಾಬ್ಲಮ್ ಇರುತ್ತಲ್ವ ಅಥವಾ ನಿಮ್ಮ ಮಾನಸಿಕತೆಯನ್ನು ನೋಡ್ಕೊಳ್ಳಿ ನೀವು ತುಂಬಾ ಮಾನಸಿಕ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಅನ್ನು ಅನುಭವಿಸಿರ್ತಾರೆ ತುಂಬಾನೇ ತೊಂದರೆಗಳನ್ನು ಅನುಭವಿಸ್ತಾರ ತುಂಬಾ ಇರಿಟೇಟ್ ಆಗಿರ್ತಾರೆ ನಿಮಗೆ ಮಾನಸಿಕ ರೀತಿಯಲ್ಲಿ ನೆಮ್ಮದಿನಿರ ಅವಾಗ ಯಾವಾಗ ನಿಮ್ಮ ಮನಸ್ಸು ಕಾಮ್ ಡೌನ್ ಆಗುತ್ತೆ ಕೂಲ್ ಡೌನ್ ಆಗುತ್ತೆ ಆಗ ನಿಮಗೆ ರಾಹುವಿನ ತೊಂದರೆ ನಿವಾರಣೆ ಆಗ್ತಾ ಉಂಟು ಅಂತ ಅರ್ಥ ರಾಹು ನೆಗೆಟಿವಿಟಿಯನ್ನು ಕೊಡುವುದಿಲ್ಲ ಅಂತ ಅರ್ಥ ಇದು ಅರ್ಥ ಮಾಡ್ಕೊಳ್ಳಿ ಅಲ್ಲಿಂದಲೇ ಗೊತ್ತಾಗುತ್ತೆ ನಿಮಗೆ ರಾಹುನಿಂದ ಒಳ್ಳೆ ರಿಸಲ್ಟ್ ಬರ್ತಾ ಉಂಟು ಇಲ್ಲಾಂದ್ರೆ ಏನಾಗುತ್ತೆ ಒಂದು ವೇಳೆ ಎಣಿಸ್ಕೊಳ್ಳಿ ನಾನು ನಿಮಗೆ ಹೇಳ್ತೀನಿ ಆ ನಿಮ್ಮ ಜಾತದಲ್ಲಿ ರಾಹು ದಶೆ ನಡೀತಾ ಉಂಟು ಅಂತ ಒಂದು ವಿಷಯ ಓಕೆ ರಾಹು ದಶ ನಡೀತಾ ಉಂಟು ಸೊ ನಿಮಗೆ ಬರುವಂಥ ವಿಚಾರಗಳು ರಾಹು ರಿಲೇಟೆಡ್ ಇರ್ತವೆ ಯಾರೋ ಸತ್ತು ಹೋಗ್ಬಿಟ್ಟು ಎಲ್ಲೋ ಆಕ್ಸಿಡೆಂಟ್ ಆಯಿತು ಇನ್ನೇನೋ ಸಮಸ್ಯೆ ಆಯಿತು ಅವರಿಗೆ ಮೋಸ ಆಯಿತು ಈ ಪರಿಸ್ಥಿತಿಯನ್ನು ಕೇಳಲಿಕ್ಕೆ ಸಿಗುತ್ತೆ ನಿಮಗೆ ರಾಹು ನೆಗೆಟಿವಿಟಿಯಲ್ಲಿದ್ದಾಗ ರಾಹು ದಶೆ ನಡೀತಾ ಉಂಟು ರಾಹು ನೆಗೆಟಿವಿಟಿಯಲ್ಲಿ ಇದ್ದಾನೆ ಈಗ ಇದೇ ಕೇಳಲಿಕ್ಕೆ ಸಿಗುತ್ತೆ ಆಕ್ಸಿಡೆಂಟ್ ಆಯಿತು ಸತ್ತು ಹೋಗ್ಬಿಟ್ರು ಅವ್ನು ಓಡಿ ಹೋದ ಇವ್ನ ಓಡಿ ಹೋದ ಅಲ್ಲಿ ಪ್ರೀತಿ ಪ್ರೇಮವಂತೂ ಇದನ್ನೇ ಕೇಳಲಿಕ್ಕೆ ಸಿಗುತ್ತೆ ದಿನ ಬೆಳಗಾದ್ರೆ ರೈಟ್ ತಾನೆ ಅದು ಆಗುತ್ತೆ ಇಲ್ಲ ನಿಮ್ಮ ಕಿವಿಗಂತೂ ಬೀಳುತ್ತೆ ವಿಶೇಷವಾಗಿ ಬೀಳುತ್ತೆ ಅದನ್ನು ನೋಡ್ಕೊಳ್ಬೇಕು ಪ್ರಯತ್ನ ಹಾಗೆಕೊಳ್ಬೇಕು ನಿಮ್ಮ ಜಾತಕದಲ್ಲಿ ರಾಹುವಿನ ಅಫ್ಲೆಕ್ಷನ್ ಉಂಟು ಅಂತ ಅದೇ ರೀತಿ ಮನೆಗೆ ಕೂಡ ಅಂತ ನ್ಯೂಸೇ ಬರ್ತಾ ಇರ್ತದೆ ಪ್ರತಿದಿನ ವೇರಿಯೇಷನ್ ಇರ್ತದೆ ಮಂಡೆ ಕೆಲಸನೇ ಮಾಡಲ್ಲ ತುಂಬಾನೇ ಇರಿಟೇಟ್ ಆಗಿರ್ತದೆ ಗೊತ್ತಿಲ್ಲ ಏನ್ ಮಾಡಿ ಡ್ರಿಂಕ್ಸ್ ಮಾಡ್ಲಿಕ್ಕೆ ಮನಸ್ಸಾಗುತ್ತೆ ಅಲ್ವಾ ಮಾದಕ ಪದಾರ್ಥ ಸೇವಿಸಿದ ಹಾಗಾದ್ರೆ ನಿಮ್ಮ ಜಾತಕದ ರಾಹು ಚೆನ್ನಾಗಿಲ್ಲ ಅಂತರ್ಥ ಮನೆಯಲ್ಲಿ ಸಮೇತ ಸರಿ ಇಲ್ಲ ಅಂತ ಅರ್ಥ ಆಗ ನಿಮಗೆ ಅಂತ ನೆಗೆಟಿವ್ ೇ ಬರಲಿಕ್ಕೆ ಸ್ಟಾರ್ಟ್ ಆಗೇನ್ ಮಾಡಬೇಕು ನಾನು ಹೇಳಿದೆ ಸಣ್ಣ ರೆಮಿಡಿಸ ಮಾಡಿದಾಗ ಎಣಿಸ್ಕೊಳ್ಳಿ ಅಂತಹ ಕೆಲವು ಸುದ್ದಿಗಳು ಕೇಳುವುದು ಯಾವಾಗ ನಿಂತು ಹೋಗುತ್ತೆ ರೈಟ್ ತಾನೇ ನಿಂತು ಹೋಗುತ್ತೆ ಅಥವಾ ನೀವು ಅದರಿಂದ ವಿಚಲಿತರಾಗುವುದಿಲ್ಲ ಅದನ್ನು ಆಸ್ ಇಟ್ ವಾಸ್ ಅದನ್ನು ಮಾಡ್ತೀರಾ ಒಂಥರ ಒಂದು ಕಿವಿಯಲ್ಲಿ ಕೇಳ್ತೀರಾ ಮತ್ತೊಂದು ಕೀಳಲ್ಲಿ ಬಿಡ್ತೀರಾ ಆನಂತರ ನಿಮ್ಮ ಮನಸ್ಸು ತುಂಬಾನೇ ಅಪ್ರಕ್ಷುಬ್ಧ ರೀತಿಯಲ್ಲಿತ್ತು ಶಾಂತತೆಗೊಳಗಾಯಿತು ಮನಸ್ಸು ತುಂಬಾ ಶಾಂತತೆಗೊಳಗಾಯಿತು ಕೂಲ್ ಆಯಿತು ಮೈಂಡಿಗ ಅಥವಾ ನಾನು ಹೇಳ್ತೀನಿ ನಿಮ್ಮ ರಾಹು ಸರಿ ಆಗ್ತಾ ಇದ್ದಾನೆ ಏನು ತೊಂದರೆ ಇಲ್ಲ ಸೊ ಈ ಒಂದು ಸಣ್ಣ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳಿ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಸಾಧ್ಯತೆ ಉಂಟು ಒಂದಂತೂ ಕಂಡುಕೊಂಡಿದ್ದೇನೆ ನಾನು ನಿಮ್ಮ ಜೀವನವನ್ನು ನಿಮಗೆ ಬೇಕಾದಾಗೆ ನಮಗೆ ಬೇಕಾದ ಹೇಗೆ ಬೇಕಾದರೂ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಒಂದೆರಡು ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಭಗವಂತ ವರದಾನ ಕೊಟ್ಟೇ ಕಳಿಸಿದ್ದಾನೆ ಆನಂತರ ನಮ್ಮ ಜೀವನ ರೂಪಿಸಿಕೊಳ್ಳುವಂಥ ಕೆಪಾಸಿಟಿಯನ್ನು ಕೂಡ ನಮ್ಮಲ್ಲಿ ಕೊಟ್ಟೇ ಕಳಿಸಿದೆ ಅದಕ್ಕೋಸ್ಕರ ಆ ಜೀವನ ರೂಪಿಸ್ಕೊಳ್ಬೇಕಾದ್ರೆ ಒಂದೊಳ್ಳೆ ಗುರು ಬೇಕು ಒಂದೊಳ್ಳೆ ಅಡ್ವೈಸ್ ಬೇಕು ನಿಮಗೆ ಅಲ್ವಾ ನಿಮಗೆ ಹೇಳುವವರು ಬೇಕು ಹಿಂದ್ಗಡೆ ಗುರು ಮುಂದಗಡೆ ಗುರಿ ಇದು ಎರಡು ಇದ್ದಾಗ ಏನಾಗುತ್ತೆ ಖಂಡಿತವಾಗಿ ಲೈಫಲ್ಲಿ ಒಂದಷ್ಟು ಅಚೀವ್ಮೆಂಟ್ ಬರುವಂಥ ಯೋಗ ಭಾಗ್ಯ ಎಲ್ಲರ ಪಾಲಿಗೆ ಬರಲಿಕ್ಕೆ ಶುರುವಾಗುತ್ತೆ ಬಟ್ ನಮ್ಗೆ ಅಹಂಕಾರ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ನಾನೇ ಹುಲಿ ನಾನೇ ಅಲ್ವಾ ನಾನು ಅಲ್ಲಿ ಹುಲಿ ಹೊಡೆದಿದ್ದೇನೆ ಹಾಗೆ ಮಾಡಿದೆ ಹೀಗೆ ಮಾಡಿದೆ ನಮ್ಮನ್ನು ನಾವೇನ್ ಮಾಡ್ತೇವೆ ಎಲ್ಲೋ ಒಂದ್ ಕಡೆ ಕೆಳಗೆ ಹಾಕಲಿಕ್ಕೆ ಶುರು ಮಾಡ್ಕೊಂಡಿರ್ತೇವೆ ರೈಟ್ ನಾವು ನಿಮಗೆ ಗೊತ್ತಿಲ್ಲ ಈಗಿನ ಕಾಲದಲ್ಲಿ ಅದು ಯಾರು ಕೂಡ ಕ್ಯಾರೆ ಮಾಡಲ್ಲ ನಿಮ್ಮ ಸಾಹಸ ಕಾರ್ಯ ಏನಿದ್ರು ಅದು ಹಿಂದಿನ ಕಾಲದಲ್ಲೇ ಸಾಹಸ ಕಾರ್ಯ ಮಾಡಿದಿರ ಅದು ಮಾಡಿದ್ರಿ ಇದು ಮಾಡಿ ಈಗ ಯಾರು ಕೂಡ ಕ್ಯಾರೆ ಅನ್ನಲ್ಲ ನೀವು ಸಾಹಸ ಕಾರ್ಯ ಮಾಡಿ ನೀವು ಮಾಡಿದ್ರಿ ಬಟ್ ಒಂದು ಜನರಿಗೆ ಒಂದಷ್ಟು ಬೇಕಾದ ಹಾಗೆ ಬದುಕಿದ್ರೆ ಅಲ್ವಾ ಒಂದಷ್ಟು ಜನರಿಗೆ ಬೇಕಾದ ಹಾಗೆ ಬದುಕೀರಾ ಒಂದಷ್ಟು ಜನರ ಮನಸ್ಸಲ್ಲಿ ಶಾಂತಿಯನ್ನು ನೆಲೆಸುವಂತೆ ನೀವು ಮಾಡ್ತೀರಾ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ತೀರಾ ಅಥವಾ ನಿಮ್ಮ ಮನೆಯಲ್ಲಿನೇ ಶಾಂತಿಯನ್ನು ಕಾಪಾಡಿಕೊಳ್ತೀರಾ ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡುವಂತ ಕೆಲಸ ಮಾಡ್ತೀರಾ ನೀವು ಗ್ರೇಟ್ ಆಗಿಬಿಟ್ರಿ ಈಗ ಅಲ್ವಾ ನಿಮ್ಗೆ ಯಾರು ಕೂಡ ಸಮಾನರಲ್ಲ ಈಗ ನಿಮ್ಮ ಪರಾಕ್ರಮ ಅಲ್ಲಿಂದಲೇ ಬಂತೀಗ ರೈಟ್ ತಾನೆ ತೋ ಈ ವಿಚಾರ ಅಂತ ಹೇಳ್ತೇನೆ ಮತ್ತೊಂದು ವಿಚಾರ ನೆನ್ಪಿಟ್ಕೊಳ್ಬೇಕು ಎಲ್ಲಿಯವರೆಗೆ ಪ್ರಕೃತಿಗೆ ನೀವು ಏನು ಕೊಟ್ಟಿಲ್ಲ ಪ್ರಕೃತಿಗೆ ಅಂದ್ರೆ ನೀವು ದಾನನೇ ಮಾಡಿಲ್ಲ ಧರ್ಮ ಮಾಡಿಲ್ಲ ನಿಮ್ಮಲ್ಲಿ ಏನುಂಟು ಅದನ್ನು ಏನು ವಿದ್ಯೆ ಉಂಟು ಹಣಕಾಸು ಉಂಟು ಅಕ್ಕಿ ಬೇಳೆ ಉಂಟು ಅದನ್ನು ನೀವು ಕೊಡಲಿಲ್ಲ ಅಂದಾಗ ನೀವೇನು ಅಕ್ಸೆಪ್ಟ್ ಮಾಡ್ತೀರಾ ನೀವೇನು ಸ್ವೀಕಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ನೀವೇನು ಅಪೇಕ್ಷೆ ಪಡ್ತೀರಾ ಅದು ನಿಮ್ಮ ಪಾಲಿಗೆ ಹಣ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಓಕೆ ಕೊಟ್ ಕೊಡೋದ್ರ ಮುಖಾಂತರನೇ ಬರುವಂಥದ್ದು ಕೊಡಲಿಕ್ಕೆ ಗೊತ್ತಿಲ್ಲ ಅಂದಾಗ ಬರುವುದು ಕೂಡ ಕಡಿಮೆ ಆಗುತ್ತೆ ಯಾವುದು ಕಾರಣಕ್ಕೂ ಬರೋಲ್ಲ ಓಕೆ ಆಗೋದಕ್ಕೆ ಕೊಟ್ಟು ನೋಡಿ ಅಂತ ಹೇಳ್ತೇನೆ ಅಲ್ಲ ಕೊಟ್ಟು ನೋಡಿ ದಾನ ಮಾಡಿ ನೋಡಿ ಸೇವೆ ಮಾಡಿ ನೋಡಿ ವಿದ್ಯೆ ಕೊಟ್ಟು ನೋಡಿ ನೀವೇನು ಬೇಕಾದರೂ ಕೊಟ್ಟು ನೋಡಿ ಅಲ್ವಾ ಬಟ್ ಕೊಡಬೇಕಾಗುತ್ತೆ ಬೀಜವನ್ನು ಹಾಕಿದಾಗಲೇ ಮೊಳಕೆ ಬಂದು ಅದರಲ್ಲಿ ಏನಾಗುತ್ತೆ ಫಸಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೀಜನೇ ಹಾಕಿಲ್ಲ ಅಂದಾಗ ಫಸಲಲ್ಲಿಂದ ಬರುತ್ತೆ ನಿಮಗೆ ಅದು ಬರುವುದೇ ಇಲ್ಲ ಅಂತ ಹೇಳ್ತೇನೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಅದಕ್ಕೋಸ್ಕರ ಎಲ್ರಿಗೂ ಇಚ್ಛೆಂತೂ ಇರ್ತದೆ ಹಣ ಮಾಡ ಹಣಕಾಸು ಮಾಡಬೇಕು ದೊಡ್ಡ ವ್ಯಕ್ತಿಯಾಗ ಹಾಗೆ ಬಟ್ ನೀವು ಯಾವಾಗ ಕೊಡುವುದನ್ನು ಪ್ರಯತ್ನ ಮಾಡ್ತೀರಾ ಆ ಎಲ್ಲ ಬರದೆ ಸುಮ್ಮನೆ ಅಂತೂ ಬರಲ್ಲ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ನೀವು ಗೊತ್ತಾಯಿತು ಇಟ್ಕೊಳ್ತೀನಪ್ಪ ಟೆಕ್ನಿಕ್ ಟೆಕ್ನಿಕ್ಸ್ ಟೆಕ್ನಿಕ್ಸ್ ಇದೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇನ್ನಷ್ಟು ರೆಮಿಡೀಸ್ ಇದೆ ಹಂಚಿಕೊಳ್ಳಲಿಕ್ಕೆ ಬಟ್ ಏನು ಮಾಡೋಕ್ಕಾಗಲ್ಲ ಸಮಯ ಅದಕ್ಕೋಸ್ಕರ ಈಗ ಒಂದು ಮಾತು ಹೇಳಿದೆ ನಾಳೆ ಮತ್ತೆ ನಾಳೆ ಎರಡು ದಿನ ನಾನು ಇರಲ್ಲ ಆನಂತರ ಆದಿತ್ಯ ಅವ್ರ ದಿವಸ ವಿಶೇಷ ರೀತಿಯಲ್ಲಿ ಯಾರಿಗೆಲ್ಲ ಮಂಗಳೂರಲ್ಲಿ ಭೇಟಿ ಮಾಡಬೇಕು ಅವರೆಲ್ಲ ಫೋನ್ ಮಾಡಿದೆ ದಯವಿಟ್ಟು ಬರಬೇಡಿ ಅಂತ ಹೇಳ್ತೇನೆ ಫೋನ್ ಮಾಡಿ ಬ ಫೋನ್ ಮಾಡಿದೆ ಬರಬೇಡಿ ಸುಮ್ಮನೆ ನಾನು ಇಲ್ಲದಿಂದ ತೊಂದರೆ ಆಗುತ್ತೆ ಒಂದು ವೇಳೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಖಂಡಿತ ಬರ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಏನು ಮಾಡೋಣ ಆರಾಧ್ಯ ಅಷ್ಟು ನೇರ ಪ್ರಸಾರ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರನ್ನು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ನೆಕ್ಸ್ಟ್ ವೀಕ್ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇಲ್ಲಿ ದೈಜಿ ವಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೋರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್